శుక్లాం భరదరం విష్ణుః శశివర్ణం చతుర్భుజం ప్రసన్నవదనం ధ్యాయేత సర్వవిఘ్నోపశాంతి. పూజ్యాయ రాఘవేంద్రాయ సత్యధర్మరథాయ చ భజతాం కల్పవృక్షాయ నమతాం కామధేనవే. మాతాయ పితాయ వదస్తనయాపి పూజి సర్వం యతే వనియవే నవధన్వయానాం ఆద్యస్సన్ గుణీర్వగుళాపి శ్రీరామత్తదంగరి ప్రణమామి యుగళం నమామి. శ్రీశైలేశదయాపాత్రం ద్విభక్త్యాదిగుణార్ణవం యతేంద్ర ప్రవణం వందే రమ్యజామాదరమునిం లక్ష్మీనాథ సమారంభనాదయామన మధ్యమ అశ్వదాచార్య పర్యంతమందే గురు పరంపర వందే గురు పరంపర. అమర వినుత పద సురవర గణపా అమర వినుత పద సురవర గణపా ప్రమద గణాధిపా పరమ పురుష దేవా. అమర వినుత పద సురవర గణపా అంబికా తనయా లంబోదరనే అంబికా తనయా అంబికా తనయా లంబోదరనే వెంబిడదే పొరవ కరుణాకరనే పాశాంకుశధరనే శూర్పకర్ణనే పాశాంకుశధరనే శూర్పకర్ణనే స్మరహర ప్రియ సుతనే గణప స్మరహర ప్రియ సుతనే గణప. అమర వినుత పద సురవర గణప అమర వినుత పద సురవర గణప. ಕೀರ್ತನಾರಂಭ ಕಾಲದಲ್ಲಿ ವಿಚಿತ್ರ ಲೀಲಾಮಯನಾಗಿರ್ತಕ್ಕಂಥ ಪರಮಾತ್ಮ ಲೋಕದಲ್ಲಿ ಹಲವಾರು ರೀತಿಯಲ್ಲಿ ತನ್ನ ಭಕ್ತರನ್ನು ಕಾಪಾಡುತ್ತಲೇ ಇರ್ತಾನೆ. ನಾವು ಭಾವಿಸುವುದು ಒಂದಾದರೆ ದೇವರ ಚಿತ್ತವೇ ಮತ್ತೊಂದು. ಸರ್ವದಾ ಭಕ್ತರಿಗಾಗಿ ತಾನು ನೆರವನ್ನೇ ನೀಡುತ್ತಿರ್ತಾನೆ. ಯಾವ ಕಾಲದಲ್ಲಿ ಯಾವ ರೂಪದಲ್ಲಿ ತನ್ನ ಭಕ್ತರ ಪ್ರತಿಭೆಯನ್ನು ಲೋಕಕ್ಕೆ ತೋರಲು ತಾನು ಯಾವ ನಾಟಕವನ್ನಾಡಲು ಸಿದ್ಧನಾಗ್ತಾನೆ. ಅದಕ್ಕಾಗಿಯೇ ಆತನಿಗೆ ಕಪಟನಾಟಕ ಸೂತ್ರಧಾರಿ ಎಂದು ಹೆಸರಾಗಿದೆ. ಅಂತಹ ಕಪಟನಾಟಕ ಸೂತ್ರಧಾರಿಯಾದ ಶ್ರೀ ಕೃಷ್ಣ ತಾನು ತನ್ನ ಭಕ್ತರಲ್ಲಿ ಉಂಟಾಗಬಹುದಾಗಿರತಕ್ಕಂಥ ವಿಚಿತ್ರ ವರ್ತನೆಯ ಒಂದು ಲೀಲಾ ವಿನೋದ ಕಥಾಭಾಗವೇ ಮೂರುವರೆ ವಜ್ರಗಳು ಎಂಬ ಕಥಾಭಾಗ. ಅಂದ ಮೇಲೆ ಈ ಕಥಾಭಾಗವನ್ನು ಹೇಳುವುದು ಕೇಳುವುದು ಉಚಿತ ಎಂದಾಗ ನಾವು ಆ ಕಥಾಭಾಗವನ್ನು ಪಠಣ ಶ್ರವಣದಿಂದ ಶ್ರೀಹರಿಯ ಕೃಪೆಗೆ ಪಾತ್ರರಾಗೋಣ. ಮೆರವಪುರದೊಳಗೆ ಪಿರಿಯವನೆನಿಸಿದ ಪರಮ ಪುರುಷ ಹರಿಚರಿತೆಯ ಪಾಡೆ ಅರಿತ ಭುವನ ಬ್ರಹ್ಮಾಂಡ ನಾಯಕನ ದಿವ್ಯ ಚರಿತ ಗಾನ ನಾರಾಯಣ ನಾರಾಯಣ ನಾರಾಯಣ. ದ್ವಾಪರ ಯುಗದಲ್ಲಿ ಜಗದೊಡೆಯನಾಗಿರುವ ಶ್ರೀ ಕೃಷ್ಣ ಪರಮಾತ್ಮನ ಪ್ರಿಯ ಭಕ್ತರಾಗಿರುವ ಪಾಂಡವರು ದುರ್ಯೋಧನಾದಿಗಳ ಮೋಸ ಜೂತದಲ್ಲಿ ಸಿಕ್ಕಿ ತಾವು ವನವಾಸಕ್ಕಾಗಿ ಕಾಡಿಗೆ ಹೊರಟಿದ್ದಾರೆ. ಪಡಬಾರದ ಕಷ್ಟಗಳನ್ನು ಪಡುತ್ತಾ ಕಾಡಿನಲ್ಲಿ ಅವರು ವಾಸ ಮಾಡಿಕೊಂಡಿದ್ದರೆ ಜಗದೊಡೆಯರಾಗಿರ್ತಕ್ಕಂಥ ಶ್ರೀಮನ್ನಾರಾಯಣ ರೂಪಿಯಾದ ಕೃಷ್ಣನಿಗೆ ಭಕ್ತರ ಮೇಲೆ ಚಿಂತೆ. ಏನಾಯಿತೋ, ಏನು ಕಷ್ಟಪಡುತ್ತಿದ್ದಾರೋ? ಲೋಕದಲ್ಲಿ ಒಬ್ಬೊಬ್ಬರಿಗೊಂದೊಂದು ಚಿಂತೆ. ಮಕ್ಕಳಿಲ್ಲದವರಿಗೆ ಮಕ್ಕಳ ಚಿಂತೆ, ಧನವಿಲ್ಲದವರಿಗೆ ಧನದ ಚಿಂತೆ, ಒಬ್ಬೊಬ್ಬರಿಗೊಂದೊಂದು ಚಿಂತೆ ಇರುವಂತೆ ಪರಮಾತ್ಮನಿಗೂ ಒಂದು ಚಿಂತೆಯಂತೆ ತನ್ನ ಭಕ್ತರಿಗೆ ಯಾವ ವಿಧವಾದಂಥ ದುಃಖ ಬಾರದೇ ಇರಲಿ, ಕಷ್ಟಪಡ್ತಾರಲ್ಲ ಅನ್ನುವ ಚಿಂತೆ. ದ್ವೈತವನದಲ್ಲಿ ಪಾಂಡವರು ಅನೇಕ ವಿಧವಾಗಿರುವ ಪುರಾಣ ಪುಣ್ಯ ಕಥೆಗಳನ್ನು ಕೇಳುತ್ತಾ ಕಾಲವನ್ನು ಕಳೆಯುತ್ತಿರುವಾಗ ಶ್ರೀಕೃಷ್ಣ ಸಂದರ್ಶನಾರ್ಥವಾಗಿ ಮಹಾನುಭಾವರಾದಂಥ ನಾರದ ಮಹರ್ಷಿಗಳು ಭಗವನ್ನಾಮ ಸಂಕೀರ್ತನೆಯನ್ನು ಪಾಡುತ್ತಾ ದ್ವಾರಕೆಗೆ ಬರ್ತಾ ಇದ್ದಾರೆ. ನಾರಾಯಣಂ ಭಜ ನಾರಾಯಣಂ ನಾರಾಯಣಂ ನೀಲಮೇಘ ವರ್ಣ ನಾರಾಯಣ ನಾರಾಯಣಂ ಭಜ ನಾರಾಯಣಂ ನಾರಾಯಣ ಕಮನೀಯ ಕಾಂತಿ ಪರಿಪೂರಣ ಕಮಲಾಯತ ನಯನ ನಾರಾಯಣ
ದ್ವಾರಕಾ ನಗರದಲ್ಲಿ ಬಲರಾಮದೇವ ತನ್ನ ಹೆಂಡತಿಯಾದ ರೇವತಿ ದೇವಿಯಿಂದೊಡಗೂಡಿ ಕುಳಿತಿದ್ದ. ರೇವತಿ ದೇವಿ ಒಂದು ಪ್ರಶ್ನೆ ಮಾಡಿದ್ಲು, ಸ್ವಾಮಿ, ಲೋಕದಲ್ಲಿ ಬಹುಜನ ರಾಮರ ಹೆಸರನ್ನು ಕೇಳಿದ್ದೇನೆ, ಅದರಲ್ಲಿ ಶ್ರೀರಾಮ, ಪರಶುರಾಮ ಇವರು ಬಹಳ ಪ್ರಖ್ಯಾತರು, ನೀವು ಬಲರಾಮ ಅಂತ ಹೆಸರು ಪಡೆದಿದ್ದೀರಲ್ಲ, ಇದು ಹೇಗೆ? ಸೋಮಪಾನದಲ್ಲಿ ತಲ್ಲೀನಾಗಿದ್ದ ಬಲರಾಮ ನಗನಗುತ್ತ ಹೇಳಿದರಂತೆ, ರೇವತಿ, ಹಲಾಯುಧವನ್ನು ಕರದೊಳಗೆ ಹಿಡಿದು ಯುದ್ಧಕ್ಕೆ ನಾನು ಎದುರಾಗಿ ನಿಂತರೆ ನನ್ನ ಎದುರಾಗಿ ನಿಲ್ಲುವ ಧೀರರು ಈ ತ್ರಿಭುವನದಲ್ಲಿಯೂ ಇಲ್ಲ. ಈಗ ಪ್ರಸಿದ್ಧರು ಎನಿಸಿಕೊಂಡಿರುವ ದುರ್ಯೋಧನ ಭೀಮಾದಿಗಳು ನನ್ನ ಶಿಷ್ಯರೇ. ಗದಾಯುದ್ಧದಲ್ಲಿ, ಮಲ್ಲಯುದ್ಧದಲ್ಲಂತೂ ಬಹಳ ಪ್ರವೀಣ ನಾನು. ಆ ಮಲ್ಲಯುದ್ಧದ ವೈಖರಿ ಮೂರು ಲೋಕದಲ್ಲಿ ನಾರಿಗೂ ಇಲ್ಲ ಕಾಣೆ. ಆಗ ರೇವತಿ ದೇವಿ ಕೇಳಿದ್ಲು, ಹೌದೇನ್ರಿ, ಮಲ್ಲಯುದ್ಧ ಅಂದ್ರೆ ಕುಸ್ತಿ ಅಲ್ವೇ, ನಾನು ನೋಡಬೇಕಲ್ರಿ. ನೋಡಬೇಕು ಎಂದಾಗ ಬಲರಾಮ ಹೇಳಿದ, ಸಮಯ ಸಿಕ್ಕಿಲಿ, ಅದರ ಅವಕಾಶವನ್ನು ಕಲ್ಪಿಸಿಕೊಡ್ತೇನೆ. ಅಯ್ಯೋ, ಇನ್ನು ನಾನು ನಿಮ್ಮ ಕುಸ್ತಿ ನೋಡೋದಕ್ಕೋಸ್ಕರ ಸಮಯ ಕಾಯ್ಬೇಕೆ? ಇಲ್ಲೇ ಯಾರಾದರೂ ಸೇವಕರಿದ್ದಾರಲ್ಲ, ಮಾಡಬಾರ್ದೇನ್ರಿ? ಛೇ 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 ಛೇ, ಎಲ್ಲಾದರೂ ಉಂಟಾ? ನಮ್ಮ ಯೋಗ್ಯತೆಗೆ ಸರಿ ಸಮಾನವಾದವರು ಬಂದಾಗಲ್ವೇನೆ ಅದರ ವಿಚಾರ? ತಾಳು, ಯಾರಾದರೂ ಬರಲಿ, ಆಗ ವಿಚಾರ ತೋರ್ತೇನೆ. ಹಾಗನ್ನೋ ವೇಳೆಗೆ ಸರಿಯಾಗಿ ಬ್ರಹ್ಮ ಮಾನಸಪುತ್ರರಾದ ನಾರದರು ನಾರಾಯಣ ಅಂತ ಬಂದರು. ಕಂಡೊಡನೆಯೇ ನಾರದರನ್ನ ಬಲರಾಮ ಎದ್ದ. ಆಹಾ, ರೇವತಿ, ನಿನ್ನಾಶೆ ಈಡೇರುವ ಕಾಲ ಬಂದಿದೆ. ನನಗೆ ಸರಿಯಾದ ಜೊತೆ ಇಲ್ಲ ಅಂತಿದ್ದೆ. ನೋಡು, ಈ ಬ್ರಹ್ಮನ ಪುತ್ರ ನಾರದ, ಆ ಬ್ರಹ್ಮಚಾರಿ ಸರಿಯಾಗಿದ್ದಾರೆ. ನಾರದ ಬಾ. ನಾರದರು ನೋಡು, ಏನಿದು ಬಾ ಅಂತಾನಲ್ಲ, ಯಾವಾಗಲೂ ಕಂಡಾಗ ಪೂಜ್ಯರೇ ದಯಮಾಡಿಸಿ ನಮಸ್ಕಾರ ನಮೋ ನಮಃ ಅಂತಿದ್ದವರು. ನಾರದ ಬಾ ಅಂತಾರಲ್ಲ, ಏನೋ ಸಮಾಚಾರ ಗೊತ್ತಾಗ್ಲಿಲ್ವಲ್ಲ ಅನ್ನುವಾಗ ಈ ಬಲರಾಮ್ ಹೇಳ್ದ, ಬಾ. ನಾರದರು ಅಲ್ಲೇ ಕೇಳಿದ್ರು, ಇದೋ ಬಲರಾಮ್ ದೇವರೇ, ಏನ್ ಸಮಾಚಾರ? ಏನು ಇಲ್ಲ, ನನ್ನ ಹೆಂಡತಿಯಾಗಿರ್ತಕ್ಕಂಥ ರೇವತಿಗೆ ನಾನು ಮಲ್ಲಯುದ್ಧ ಮಾಡುವುದು ಹೇಗೆ ಎನ್ನುವುದನ್ನು ನೋಡಬೇಕಂತೆ, ಅದಕ್ಕಾಗಿ ನಿನ್ನನ್ನು ಉಪಯೋಗಿಸ್ಕೊಳ್ತೇನೆ ಬಾ. ಹಾ, ನನ್ನನ್ನು ಉಪಯೋಗಿಸ್ಕೊಡ್ತೀಯ? ಹೇಗೆ? ಏನು ಇಲ್ಲ. ಬಾರೈ ಯುದ್ಧ ಮಾಡುವ, ಬಾರೈ ಯುದ್ಧ ಮಾಡುವ ನಾರದ, ಬಾರೈ ಯುದ್ಧ ಮಾಡುವ ಸತಿಯಂದವಳು ನೋಡ ಬಯಸಿದಳು, ಸತಿಯಂದವಳು ಸತಿಯಂದವಳು ನೋಡ ಬಯಸಿದಳು ಶ್ರುತಿಯೊಳು ಮಲ್ಲ ಯುದ್ಧದ ಪರಿಹಾರೈ ಯುದ್ಧ ಮಾಡುವ ನಾರದನಿಗ, ಬಾರೈ ಯುದ್ಧ ಮಾಡುವ ಬಾ, ಹಿಡೀರಿ ಅವನನ್ನ. ನಾರದರು ನೋಡಿದ್ರು, ನಾರಾಯಣ ನಾರಾಯಣ ನಾರಾಯಣ, ಹೋದಿಯಾ ಪಿಶಾಚಿ ಅಂದ್ರೆ ಬಂದೆ ಗವಾಕ್ಷಿಲಿ ಅಂದ ಹಾಗೆ, ಶ್ರೀಕೃಷ್ಣ ದರ್ಶನ ಮಾಡ್ಕೊಂಡು ಹೋಗೋಣ ಅಂತ ನಾನು ಬರ್ತಿದ್ರೆ ಈ ಬಲರಾಮ ಕುಸ್ತಿಗೆ ಕರೀತಿದ್ದಾನಲ್ಲ. ಬಲರಾಮ ದೇವ, ನೀನು ಜಗದೇಕ ವೀರ, ನೀನು ಮಹಾಪರಾಕ್ರಮ ಪ್ರಖ್ಯಾತ, ನಾನು ಭಾಗವತೋತ್ತಮ, ನನಗೂ ನಿನಗೂ ಸಮವೇ, ಚಿಂತೆ ಇಲ್ಲವ. ನಿನ್ನನ್ನೊಂದು ಸಲ ಮೇಲೆ ಕೆತ್ತಿ ಬಿಸಾಡ್ತೀನಿ, ನೀನು ಕೆಳಗಡೆ ಹೇಗೆ ಬೀಳ್ತೀಯ ಅನ್ನೋದು ನನ್ನ ಹೆಂಡತಿಗೆ ತೋರಿಸ್ತೇನೆ, ಹಿಡೀರಿ ಅವನನ್ನ. ನಾರದರಿಗೆ ಭಯವಾಯಿತು, ವೀಣೆ ತೆಗೆದು ಕಂಕುಳಲ್ಲಿ ಹಾಕ್ಕೊಂಡು ದಡ 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 ಅಂತ ಓಡ್ತಾ ಇದ್ದಾರೆ. ಹಿಡೀರಿ ಹಿಡೀರಿ ಅನ್ನೋದ್ರೊಳಗಾಗಿ ಮಹಾನುಭಾವರಾದಂತಹ ನಾರದ ಅರಮನೆ ಒಳಗಡೆ ನುಗ್ಗಿ ಉದ್ಯಾನವನಕ್ಕೆ ಬಂದರಂತೆ. ಉದ್ಯಾನವನಕ್ಕೆ ಬಂದರೆ ಜಗದೊಡೆಯನಾಗಿರ್ತಕ್ಕಂಥ ಕೃಷ್ಣ ಪರಮಾತ್ಮ ಕೂತಿದ್ದ. ಆಹಾ, ಸದ್ಯ ಕಂಡೆ ಕೃಷ್ಣನನ್ನ. ಹೇ ಒಡೆಯ ಕೃಷ್ಣ, ನಮೋ ನಮೋ ನಾರಾಯಣ, ಗೋವಿಂದ ಮುಕುಂದ ಅಚ್ಯುತ. ಯೋಚನೆಯನ್ನು ಮಾಡ್ತಾ ಕುಳಿತಿದ್ದಂಥ ಕೃಷ್ಣ, ಓಹೋ ಪೂಜ್ಯರೆ ದಯಮಾಡಿಸಿ. ಏನ್ ಪರಮಾತ್ಮ, ಬಹಳ ಯೋಚನೆ ಮಾಡ್ತಾ ಇದೆಯಲ್ಲ. ಏನಿಲ್ಲ ನಾರದರೆ, ಹೀಗೆ ಬೇಸರವಾಗ್ತಾ ಇದೆ. ನಿಮ್ಮನ್ನು ಕಂಡೆ ನನಗೊಂದು ಆಲೋಚನೆ ಬಂದಿದೆ ಗುರುಗಳೇ, ನಿಮ್ಮನ್ನೊಂದು ಮಾತು ಕೇಳಲೆ? ಏನು? ಏನಿಲ್ಲ, ನನ್ನ ಬೇಸರ ಕಳೆಯುವುದಕ್ಕೆ ಒಂದು ಕಥೆ ಹೇಳ್ತೀರಾ? ಕಥೆ? ಯಾವ ಕಥೆ ಪರಮಾತ್ಮ? ಕಥೆ ಚೆನ್ನಾಗಿರ್ಬೇಕು ನಾರದರೆ. ಕಥೆ ಹೇಗಿರಬೇಕು ಅಂದ್ರೆ, ಹಿಂದೆ ಯಾರು ಕೇಳಿರಬಾರದು, ಮುಂದಕ್ಕೆ ಯಾರು ಕೇಳಬಾರದು, ಹಿಂದೆ ಎಲ್ಲೂ ನಡೆದಿರಬಾರದು, ಮುಂದಕ್ಕೆಲ್ಲೂ ನಡೆಯಬಾರದು ಅಂತ ಕಥೆ. ನಾರದರಂದ್ರೆ ಚೆನ್ನಾಗಿದೆ. ಬಲರಾಮನಿಗೆ ಬೇಕು ಒಂದು ಜೊತೆ, ಪರಮಾತ್ಮ ಕೃಷ್ಣನಿಗೆ ಬೇಕು ಒಂದು ಕಥೆ, ಮಧ್ಯ ಬಂದಿದೆಯಲ್ಲ ನನಗೆ ವ್ಯಥೆ. ಏನು ಮಾಡಲಿ ಪರಮಾತ್ಮ, ನಿನಗೆ ಕಥೆ ಬೇಕೋ
ಹಾಗಾದರೆ ನನಗೊಂದಿಷ್ಟು ಅವಕಾಶವನ್ನು ಕೊಡು, ಸ್ವಲ್ಪ ಕಾಲಾವಕಾಶವನ್ನು ಕೊಡು. ಆ ಕಾಲಾವಕಾಶದಲ್ಲಿ ನೀನು ಕೇಳಿದಂತಹ ಕಥೆಯನ್ನ ನೀನು ಕೇಳುವುದು ಬೇಡ, ನೋಡುವಂತೆ ಮಾಡ್ತೇನೆ. ಸದ್ಯ ನನಗೆ ಈಗ ಹೋಗ್ಲಿಕ್ಕೆ ಅವಕಾಶ ಕೊಡು ನಾರಾಯಣ ಅಂತ ಹೊರಟು ಬಿಟ್ಟರಂತೆ. ಪರಮಾತ್ಮ ಯೋಚನೆ ಮಾಡ್ತಿದ್ರೆ ಮಹಾನುಭಾವರಾದ ನಾರದರು ಗಗನ ಮಾರ್ಗದಲ್ಲಿ ಬರ್ತಾ ಯೋಚನೆ ಮಾಡ್ತಾರೆ, ಹೇ ಪರಮಾತ್ಮ ಏನಪ್ಪಾ ನಿನ್ನ ವಿಚಿತ್ರ ಲೀಲಾ, ನೀನು ಹೇಳಿದಂತೆಲ್ಲ ಕೇಳಿ ಕಾಲವನ್ನು ಕಳೆಯತಕ್ಕಂಥ ನಾನು ನಿನಗೇ ಕತೆ ಹೇಳುವ ಕಾಲ ಬಂದಿದೆಯಲ್ಲ, ಹಾಗೇ ಆಗಲಿ ಎಂಬುದಾಗಿ ಪರಮಾತ್ಮನ ಧ್ಯಾನ ಮಾಡಿಕೊಂಡು ಬರ್ತಾ ಇದ್ದಾರೆ. ಮುರಳೀಧರ ಶ್ಯಾಮ ಸುಂದರ ನಿನ್ನ ಮಹಿಮೆ ಅಪಾರ, ಮುರಳೀಧರ ಶ್ಯಾಮ ಸುಂದರ ನಿನ್ನ ಮಹಿಮೆ ಅಪಾರ, ಮುರಳೀಧರ ನಿನಗೆ ಕಥೆಯ ಶ್ಯಾಮ ಸುಂದರ ನಿನಗೆ ಕಥೆಯ ಪೇಳುವ ಪರಿಯು ಎನಗಳವೇ ದೇವ, ನಿನಗೆ ನಾನು ಕಥೆಯನ್ನು ಹೇಳೋದೆ. ಎಲ್ಲರ ಜೀವನ ಚರಿತೆಗೂ ನೀನೇ ಮುಖಪುಟ, ಎಲ್ಲರ ಜೀವನ ರಥಕ್ಕೂ ನೀನೇ ಸಾರಥಿ, ಎಲ್ಲರ ದೇಹಾಂತರ್ಗತನಾಗಿರುವ ಶ್ರೀರಂಗ ನಿನಗೆ ನಾನೊಂದು ವಿಚಿತ್ರ ಕಥೆ. ಎಷ್ಟು ವಿಚಿತ್ರವಾಗಿದೆ ನನ್ನ ಜೀವನ, ನಾರಾಯಣ ನಾರಾಯಣ ಅಂತ ಗಗನ ಮಾರ್ಗದಲ್ಲಿ ಹೋಗ್ತಿದ್ದಾರೆ. ಒಂದು ಸಲ ತಲೆ ಹಾಯಿಸಿ ಭೂಲೋಕವನ್ನು ನೋಡಿದರೆ ಇವರ ಶಿಷ್ಯ ಕೃತವರ್ಮ ಅರಮನೆಯ ಹೊರಬಾಗಿಲಲ್ಲಿ ತನ್ನ ಅರಮನೆಗೆ ಬರುತ್ತಿರುವ ಅನೇಕ ಜನ ಅತಿಥಿಗಳನ್ನು ಕಂಡು ಸತ್ಕರಿಸಿ ಕರಜೋಡಿಸಿ ಪ್ರಾರ್ಥನೆ ಮಾಡುತ್ತಿದ್ದಾನೆ. ದಯಮಾಡಿಸಿ ದಯಮಾಡಿಸಿ ದಯಮಾಡಿಸಿ. ನಾರದರು ನೋಡಿದರು, ಬಲರಾಮನಿಗೆ ಒಂದು ಜೊತೆ, ಜಗದೊಡೆಯನಾದ ಶ್ರೀಕೃಷ್ಣನಿಗೊಂದು ಕಥೆ, ಅದು ಪ್ರಾರಂಭಿಸಬೇಕಾದರೆ ಇದೇ ಸರಿಯಾದ ಸಮಯ, ಇಲ್ಲೇ ಪ್ರಾರಂಭಿಸಬೇಕು ಅಂತ ಗಗನ ಮಾರ್ಗದಿಂದ ಸರ್ರನ ಭೂತಲ ಕಿಳಿದರಂತೆ ನಾರದ ಮಹರ್ಷಿಗಳು. ನಾರಾಯಣ ಶಿಷ್ಯ ಕಂಡ ಗುರುಗಳನ್ನು ಕಂಡೊಡನೆ ಓಡೋಡಿ ಬಂದಿದ್ದೆ. ಜಯ ಗುರುದೇವ ಮಂಗಳಮಸ್ತು. ಗುರುದೇವ ನಿಮ್ಮ ಆಶೀರ್ವಾದವನ್ನು ಪಡೆದ ಶಿಷ್ಯ ಪ್ರತಿ ದಿವಸ ಸಹಸ್ರಾರು ಮಂದಿ ಸಾಧು ಸಂತರಿಗೆ ಬ್ರಾಹ್ಮಣಾದಿಗಳಿಗೆ ಭೋಜನವನ್ನು ಬಡಿಸಿ ಅನ್ನದಾನವನ್ನು ಮಾಡಿ ನಾನು ಕೃತಕೃತ್ಯನಾಗುತ್ತಿದ್ದೇನೆ. ದಯಮಾಡಿಸಿ ಗುರುಗಳೇ, ಈ ದಿನ ನೀವೇ ಬಂದಿದ್ದೀರಾ ಎಂದರೆ ಆನಂದವೋ ಆನಂದ. ದಯಮಾಡಿಸಿ ದಯಮಾಡಿಸಿ. ಕರೆದುಕೊಂಡು ಹೋದ. ಅಂದಿನದಿನದ ಸಮಾರಾಧನೆಯಲ್ಲಿ ಅಗ್ರಾಸನದ ಮೇಲೆ ಗುರುಗಳನ್ನು ಕೂರಿಸಿದ್ದಾನೆ. ಸಾಲು ಸಾಲಾಗಿ ಕೂತಿದ್ದಾರೆ ಭೋಜನಕ್ಕೆ ಜನ. ಏನು ಅಡುಗೆಗಳು ಬಡಿಸ್ತಾ ಇದ್ದಾರೆ? ಲಾಡು, ಚಿರೋಟಿ, ದೂದ್ಪಾಡ, ಕರಾಯಿ, ದಮರೋಟ, ಮೈಸೂರು ಬಾತ್, ಕೇಸರಿ ಬಾತ್, ಮಗಳು ಬಾತು, ರಾವಣ ಬಾತು, ಕುಂಕಡ ಬಾತು, ಸಣ್ಣಗೆ ಮಣ್ಣಿಗೆ, ಗೂಳೂರಿಗೆ, ಬೆಂಗಳೂರಿಗೆ, ತುಮಕೂರಿಗೆ ಅಂತ ರಾಶಿ ರಾಶಿ ತಿಂಡಿಗಳನ್ನು ಮಾಡಿಬಿಡಿಸಿದ್ದಾರೆ. ಪಕ್ಕದಲ್ಲಿ ಕೂತಿರೋರಿಗೆಲ್ಲ ಬಾಯಿಗೆ ಹಾಕ್ಕೊಂಡ್ರೆ ಸಾಕು ಅಂತ ಈ ನಾರದರು ಭೋಜನಕ್ಕಾಗಿ ಕುಳಿತಿದ್ದಾಗ ಬಂದಂತಹ ಕೃತವರ್ಮನ್ನು ನಮಸ್ಕಾರ ಮಾಡಿ ತನ್ನ ಹೆಂಡತಿಯನ್ನು ಕರೆದ. ಸತ್ಯ 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 ಎಂದರೆ ಓಡೋಡಿ ಬರ್ತಿದ್ದಾಳಂತೆ ಸತ್ಯವತಿ. ದೊಡ್ಡವರು ಹೇಳ್ತಾರೆ, ಸತ್ಯವತಿ ಗುಣವತಿ ಪತಿಯೊಳಗೆ ಅತಿ ವಿಧದ ಭಕ್ತಿಯಲ್ಲಿ ಬಾಳುವ ನಿಜ ಸತಿ. ಆ ಸತ್ಯವತಿಯು ಓಡಿ ಬಂದಿದ್ದೆ. ಗುರುಗಳ ಚರಣಾರವಿಂದಕ್ಕೆ ನಮಸ್ಕಾರ ಮಾಡಿ ಕೈಗಳನ್ನು ಜೋಡಿಸಿ ನಿಂತಿದ್ದಾಳೆ. ಗುರುಗಳ ಕೈಯನ್ನೇ ನೋಡಿದರು. ಬಲರಾಮನಿಗೊಂದು ಜೊತೆ, ಕೃಷ್ಣನಿಗೆ ಒಂದು ಅಪರೂಪವಾದ ಕಥೆ, ಇವೆರಡು ನಿರ್ಮಾಣ ಮಾಡುವುದಕ್ಕೆ ನನಗಿರುವುದು ಇದೊಂದೇ ಮಾರ್ಗ. ಕಾರಣ, ಕೃಷ್ಣ ನಾರಾಯಣಾಂಶ ಸಂಭೂತ, ಬಲರಾಮ ಆದಿಶೇಷಾವತಾರಿ. ಇವರಿಬ್ಬರನ್ನೂ ಅಲುಗಾಡಿಸುವ ಶಕ್ತಿ ಎಂದರೆ ತ್ರಿಮೂರ್ತಿಗಳನ್ನು ಅಲುಗಾಡಿಸುವ ಶಕ್ತಿ ಇರುವುದು ಒಂದೇ ಒಂದರಲ್ಲಿ, ಅದೇ ಪತಿವ್ರತ ಶಕ್ತಿ. ಈ ಸತಿಯಾಗಿರತಕ್ಕಂಥ ಸತ್ಯವತಿಯನ್ನ ಈ ನಾಟಕಕ್ಕೆ ನಾನೊಂದು ಕಾರಣಭೂತವಾಗಿಟ್ಟುಕೊಳ್ಳಬೇಕು. ನಾರಾಯಣ ನಾರಾಯಣ ಕೃಷ್ಣ, ನಾನಿನ್ನು ಮುಂದೆ ಮಾಡೋ ಕೆಲಸಕ್ಕೆ ನೀನೇನನ್ನು ಸಹಾಯ ಮಾಡಬೇಕು ಅಂತ ಭೋಜನವನ್ನು ಮಾಡದೆ ಸುಮ್ಮನೆ ಕುಳಿತಿದ್ದರೆ ಶಿಷ್ಯನಾದ ಕೃತವರ್ಮ ಬಂದು ಕೈಗಳನ್ನು ಜೋಡಿಸಿದ. ಗುರುಗಳೇ, ತಾವು ಪ್ರಾರಂಭವನ್ನು ಮಾಡದೆ ಆ ಕಾದಿರುವ ಜನಗಳ್ಯಾರು ಊಟ ಮಾಡೋ ಹಾಗಿಲ್ಲ,
ನಾರದರು ಹೇಳಿದ್ರಪ್ಪ, ನನ್ನ ಮನಸ್ಸಿನಲ್ಲೊಂದು ಭಾವನೆ ಬಂದಿದೆ, ನಾನು ಕೇಳಿದ್ದನ್ನು ನೀನು ನೆರವೇರಿಸಿಕೊಡ್ತೇನೆ ಅಂತ ಅಭಯವನ್ನು ಕೊಟ್ಟರೆ ಊಟ ಮಾಡ್ತೇನೆಯ. ಗುರುಗಳೇ, ನಿಮಗಿಲ್ಲ ಅಂತ ನಾನೆಂದು ಹೇಳುವುದಿಲ್ಲ, ಅಗತ್ಯವಾಗ ಆಗಬಹುದು. ಹಾಗಾದರೆ ಪ್ರಮಾಣ ಮಾಡಿ ಹೇಳು. ಪ್ರಮಾಣವೇ ಕೇಳಿ, ನನಗೆ ಈ ಲೋಕದಲ್ಲಿ ಎಲ್ಲಕ್ಕಿಂತಲೂ ಸರ್ವಶ್ರೇಷ್ಠವಾದಂತಹ ಒಂದು ಶಕ್ತಿ ಎಂದರೆ ಅದೇ ಗುರುವು. ನನಗೆ ಎಲ್ಲಕ್ಕಿಂತಲೂ ಮಿಗಿಲಾದ ದೈವ ಎಂದರೆ ನನ್ನ ಗುರು. ಆ ಗುರುವಾದ ನಾರದ ನಿನ್ನ ಪಾದದಾಣಿಯಾಗಿಯೂ ನೆರವೇರಿಸಿ ಕೊಡ್ತೇನೆ. ಊಟವಾಗಲಿ ಊಟವಾಗಲಿ ಎನ್ನುವುದರೊಳಗಾಗಿ ಎಲ್ಲರೂ ಭೋಜನ ಮಾಡುತ್ತಿದ್ದಾರೆ. ನಾರದರು ಮುಗಿಸಿದರು. ನಾರಾಯಣ ನಾರಾಯಣ ಕರತಂದು ಅರಮನೆಯ ಒಂದು ಮೂಲೆಯಲ್ಲಿ ಕೂರಿಸಿ ಅವರ ಪಾದಗಳಿಗೆ ನಮಸ್ಕಾರ ಮಾಡಿ ರಾಜ ಕೇಳಿದ, ಗುರುಗಳೇ ಏನಾಗಬೇಕು? ಏನು ಇಲ್ಲ, ಒಂದೇ ಒಂದು ಮುಖ್ಯವಾದ ವಿಚಾರ ಹೇಳಬೇಕು ನಿನಗೆ. ಗುರುಗಳೇ, ಅಪ್ಪಣೆಯನ್ನು ಕೊಡಿಸಿ. ಇಂದಿನ ಈರುಳ್ಳಿನ ಸೇವೆಗೆಲ್ಲೆನುತ ಸತಿದಿಲ್ಲವಳು ಸತ್ಯವತಿಯ ಮನಮಾಡಿ ಕಳುಹೆನುತ ಬೇಡಲು ಅರಸ ಬೇಡಲು ಮನಮಾಡಿದೆನು ಕೇಳಿ ಎನ್ನ ಮಾತ. ಅಯ್ಯ, ಇಂದಿನ ಈರುಳ್ಳಿನ ಸೇವೆಗಾಗಿ ಅಪರೂಪ ಲಾವಣ್ಯವತಿಯು ಗುಣವತಿಯೂ ಆದ ನಿನ್ನ ಸತಿಯಾದ ಸತ್ಯವತಿಯನ್ನು ಕಳುಹಿಸಬೇಕು, ಇಷ್ಟೇ. ಹಾಗಂದ ಕೂಡಲೇ ಅರಸ, ಏನಂದ್ರಿ? ಗುರುಗಳೇ, ಇಂದಿನ ಈರುಳ್ಳಿನ ಸೇವೆಗೆ ನನ್ನ ಸತಿಯನ್ನು ಕಳುಹಿಸುವುದೇ? ಇದೇನು ವಿಚಿತ್ರವಾದಂಥ ವರ್ತನೆ! ಬ್ರಹ್ಮಚಾರಿಗಳಾದ ನನ್ನ ಗುರುಗಳು ನನ್ನನ್ನು ಪರೀಕ್ಷೆ ಮಾಡುತ್ತಿದ್ದೀರಾ? ಗುರುಗಳೇ ಗುರುಗಳೇ, ನನ್ನನ್ನು ಪರೀಕ್ಷೆ ಮಾಡುತ್ತಿದ್ದೀರಾ? ಲೋಕದಲ್ಲಿ ಹರಿಶ್ಚಂದ್ರ ಎಂಬ ಅರಸ ಗುರುವಿನ ದಕ್ಷಿಣೆಗೋಸ್ಕರವಾಗಿ ತನ್ನ ಹೆಂಡತಿ ಮಕ್ಕಳನ್ನು ಮಾರಿದ ಎಂಬ ಕಥೆಯನ್ನು ಕೇಳಿದ್ದೇನೆ ವಿನಃ, ಈ ರೀತಿಯಾಗಿ ಹೆಂಡತಿಯನ್ನು ಗುರುವಿಗೆ ಒಪ್ಪಿಸಿದ ಎಂಬ ಕಥೆಯನ್ನು ನಾನು ಇದುವರೆಗೂ ಕೇಳಿದ್ದಿಲ್ಲ. ಗುರುಗಳೇ, ಇದೇನಿದು? ನಾರದರೆದ್ರು, ಅರಸ, ನನಗಿದು ಗೊತ್ತಿತ್ತು, ಇದು ನಿನ್ನಿಂದ ಆಗೋದಿಲ್ಲ ಅಂತ. ಹೋಗಲಿ ಬಿಡು, ನಾನು ನೀನು ಪ್ರಮಾಣ ಮಾಡಿದ್ದು ಯಾರಿಗೂ ಹೇಳೋಲ್ಲ. ನಿಲ್ಲಿ ಗುರುಗಳೇ, ಆಡಿದ ಮಾತನ್ನು ತಪ್ಪಿ ನರಕಕ್ಕೆ ಹೋಗುವುದೇ? ಇಲ್ಲ ಇಲ್ಲ, ಇದು ಬಂದೆ ಎಂಬುದಾಗಿ ಅರಮನೆ ಒಳಗಡೆಗೆ ಬಂದ. ಆರತಿ ಹಿಡಿದು ನಿಂತಿದ್ದ ಸತಿ ಸತ್ಯವತಿ ಗಂಡನ ಮುಖವನ್ನು ನೋಡಿದಳು. ದೇವ, ಏಕೆ ಈ ರೀತಿ ಶೋಕಾಗ್ರಾಂತರಾಗಿರುವಿರಿ? ಏನಾಯಿತು? ಸತ್ಯ, ಗುರುಗಳು ಬೇಡಿದ್ದನ್ನು ನೀಡುವುದಾದರೆ ಭೋಜನ ಮಾಡ್ತೇನೆ ಎಂದು ಪ್ರಮಾಣ ಮಾಡಿಸಿ ಒಂದು ಕಠಿಣವಾದ ವಾರ್ತೆಯನ್ನಾಡಿದರು. ಇಂದಿನ ಈರುಳ್ಳಿನ ಸೇವೆಗೆ ನಿನ್ನನ್ನು ಕಳುಹಿಸಬೇಕಂತೆ. ನಾನಿದನ್ನ ಹೇಗೆ ಸಹಿಸಲಿ? ಸತ್ಯ ಹೇಗೆ ಸಹಿಸಲಿ? ಸತ್ಯವತಿ ಗಂಡನಿಗೆ ಹೇಳುತ್ತಾಳೆ, ಇದು ನಿಮ್ಮ ಅಪರಾಧವಲ್ಲ, ನಾನು ರೂಪವತಿಯಾದದ್ದು ನನ್ನ ಅಪರಾಧ. ಸ್ವಾಮಿ, ನೀವು ಭಯಪಡಬೇಡಿ, ಈಗಲೇ ನಾನು ಬೆಂಕಿ ಹಾರಿಬಿಡ್ತೇನೆ. ನೀನು ಬೆಂಕಿಯಲ್ಲಿ ಹಾರಿದರೆ ನನ್ನ ಮಾತು ನಡೆದಂತಾಗಲಿಲ್ಲವಲ್ಲೇ? ಹಾಗಾದರೆ ಒಂದು ವರವನ್ನು ಕೊಡಿ. ಏನು? ನಾನು ನಿಮ್ಮ ಗುರುವಿನ ಸೇವೆಗೋಸ್ಕರವಾಗಿ ಹೋಗ್ತೇನೆ, ಆದರೆ ಬೆಳಗಾದರೆ ಈ ಮುಖವನ್ನು ನಿಮಗೆ ತೋರುವುದಿಲ್ಲ, ಇದು ಹೊರಟೆ ಎಂಬುದಾಗಿ ಅನೇಕ ವಿಧವಾದ ಹಣ್ಣು ಹಂಪಲಗಳನ್ನು ಕೈನಲ್ಲಿ ಹಿಡಿದುಕೊಂಡಿದ್ದೆ. ತಟ್ಟೆಯನ್ನು ಹಿಡಿದುಕೊಂಡು ನೇರವಾಗಿ ನಾರದರಿರುವ ಎಡೆಗೆ ಬರುತ್ತಿದ್ದಾರೆ. ನಾರದರೊಂದು ಸಲ ಬಗ್ಗಿ ನೋಡಿದರು, ಸತ್ಯವತಿ ಬರುವುದನ್ನು ನೋಡಿದ್ದೆ. ಅದು ಅದು ಬರ್ತಾ ಇದ್ದಾಳ ಆಕೆ. ನಾರಾಯಣ ನಾರಾಯಣ ನಾರಾಯಣ, ನಾನು ಈಗ ಏನು ಮಾಡಬೇಕು ಅಂತ ಇದ್ದೀನೋ, ಅದು ನೀನೇ ಕಾಪಾಡಬೇಕು ಅಂತ ಕೂತಿದ್ದ. ನಾರದ ಮಹರ್ಷಿಗಳ ಬಳಿಗೆ ಆ ತಾಯಿ ಬಂದಳಂತೆ. ಜಯ ಗುರುದೇವ. ಆ ಸತ್ಯವತಿ ಬಂದೆಯಾ? ನಿನಗಾಗಿ ಕಾದಿದ್ದೆ ನಾನು, ಬಾಬಾ. ಹಣ್ಣು ಹಂಪಲಗಳನ್ನು ತಂದಿರುವೆಯಲ್ಲವೇ, ಕ್ಷಣಕಾಲ ನಿಲ್ಲು, ನಾನು ದೇವರ ಧ್ಯಾನವನ್ನು ಮಾಡಿ ಆನಂತರ ನಿನ್ನಲ್ಲಿ ಮಾತನಾಡ್ತೇನೆ ಅಂತ ಹೇಳಿ ನಾರಾಯಣ ನಾರಾಯಣ ಅಂತ ಕಣ್ಣು ಮುಚ್ಚಿದರಂತೆ. ಕಣ್ಣನ್ನು ಮುಚ್ಚಿದರೆ ಈ ಮಹಾನುಭಾವನಾದ ನಾರದ ಇರುಳೆಲ್ಲ ಕಣ್ಣನ್ನು ಮುಚ್ಚಿದ್ದಾನೆ. ಇರುಳೆಲ್ಲ ಕಣ್ಣನ್ನು ಮುಚ್ಚಿ ಯಾರಿಗೂ ತೆರೆಯದೆ ಮನ ಬಿಚ್ಚಿ ಇರುಳೆಲ್ಲ ಕಣ್ಣನ್ನು ಮುಚ್ಚಿ ಯಾರಿಗೂ ತಿಳಿಯದೆ ಮನ ಬಿಚ್ಚಿ ಬೇಳದೆ ಇರುಳೆಲ್ಲ ಕಣ್ಣನ್ನು ಮುಚ್ಚಿ ನಾರಾಯಣ ಎಂಬ ನಾಮ ಆಹ ನಾರಾಯಣ ಎಂಬ ನಾಮ ಕಳೆದನು ನಾರದ
ಮುಚ್ಚಿ ನಾರಾಯಣ ನಾರಾಯಣ ಅಂತ ಕುಳಿತವರು ರಾತ್ರಿಯೆಲ್ಲ ಹಾಗೆ ಕುಳಿತರಂತೆ. ಬೆಳಗಿನ ಜಾವವಾಗಲು ಪ್ರಾರಂಭವಾಯಿತು. ಅಲ್ಲಲ್ಲಿ ಪಕ್ಷಿಗಳ ಕಲರವವು ಕೇಳಿಸಿತು. ಕೇಳಿಸಿದ ಕೂಡಲೇ ಈ ತಾಯಿ ಸತ್ಯವತಿ ಯೋಚನೆ ಮಾಡ್ತಾಳೆ, ಗುರುಗಳು ಕೇಳಿದ್ದು ನನ್ನನ್ನು ರಾತ್ರಿಯ ಸೇವೆಗಾಗಿ ಎಂದು. ಈಗಾಗಲೇ ರಾತ್ರಿ ಕಳೆದಿದೆ, ಬೆಳಗಾಗುವ ಸಂದರ್ಭವಾದ್ದರಿಂದ ನಾನು ಇಲ್ಲಿರಬೇಕಾದ್ದು ಸರಿಯಿಲ್ಲ, ನಾನಿನ್ನು ಹೊರಟು ಹೋಗೋಣ ಎಂಬುದಾಗಿ ತೀರ್ಮಾನ ಮಾಡಿ ಆ ಕಡೆ ಈ ಕಡೆ ನೋಡಿ ಒಬ್ಬ ದಾದಿಯನ್ನು ಕರೆದಳಂತೆ, ಬಾಯಿಲಿ ತೆಗೆದುಕೋ ಈ ತಟ್ಟೆಯನ್ನು. ಗುರುಗಳು ಕಣ್ಬಿಟ್ಟು ಕೇಳಿದಾಗ ಸ್ವಾಮಿ ಇರುಳು ಕಳೆದು ಹೋಯ್ತಾದ್ದರಿಂದ ರಾಣಿ ಹೊರಟು ಹೋದ್ಲು ಅಂತ ಹೇಳು. ತಟ್ಟೆಯನ್ನು ಕೊಟ್ಟು ನೇರವಾಗಿ ಗಂಡನ ಕಡೆಗೆ ಹೋಡಿದ್ಲಂತೆ. ಇಲ್ಲಿ ಈ ಸಮಯವನ್ನೇ ಕಾದಿದ್ದ ನಾರದರು ಸತ್ಯವತಿಯು ಆ ಕಡೆಗೆ ಹೋದ ಕೂಡಲೇ ಥಟ್ಟನೆ ಕಣ್ಣನ್ನು ಬಿಟ್ಟರು. ಕಣ್ಣನ್ನು ಬಿಟ್ಟು ನೋಡಿ, ಆ ಸತ್ಯ ಬಾ, ನಾನು ನಿನ್ನೊಡನೆ ಮಾತನಾಡಬೇಕಾಗಿದೆ ಬಾ. ಆ ದಾದಿ ನಡುಗೋಕ್ ಪ್ರಾರಂಭಿಸಿಬಿಟ್ಲು. ಸ್ವಾಮಿ ನಾನು ದಾದಿ ಎಂದೊಡನೆ ನಾರದರು ಸುಮ್ಮನಾದರೂ ನಾಟಕವನ್ನಾಡುವಂತ, ಏನಂದೇ ದಾದಿ, ನಿಮ್ಮರಸಿಗೆ ಇಷ್ಟೊಂದು ಸೊಕ್ಕಾಯಿತೆ? ಮುನಿಯಾದ ನನ್ನನ್ನು ಅಪಮಾನಗೊಳಿಸಿ ತಟ್ಟೆಯನ್ನು ನಿನ್ನೊಳಗಿರಿಸಿ ಓಡಿ ಹೋದಳೆ, ಬರಹೇನಾಕೆಯನ್ನ. ಈ ದಾದಿ ಓಡಿ ಬರ್ತಾ ಇದ್ದಾಳೆ. ಮಹಾರಾಜನ ಬಳಿಗೆ ಬಂದು ನಡೆದ ಸಂಗತಿಯನ್ನೆಲ್ಲ ಸತ್ಯವತಿ ಹೇಳುವುದರೊಳಗಾಗಿ ದಾದಿ ಬಂದತ್ತೆ. ಅಮ್ಮ ಅಮ್ಮ, ಕೆಲಸ ಕೆಟ್ಟ ಹೋಗಿದೆ, ಬನ್ರಮ್ಮ ಸ್ವಲ್ಪ ಬನ್ನಿ ಅಮ್ಮ. ಏನಾಯ್ತಮ್ಮ? ಆ ಮುನಿ ನೀವು ಹೋದ ಕೂಡಲೇ ಕಂಡು ಬಿಟ್ಟು ಯಾರು ನೀನು ತನ್ನನ್ನ ಏನೇನು ಅಂದು ಬೇಗ ಕರ್ಕೊಂಬ ಅಂದ, ಬನ್ನಿ ಅಮ್ಮ. ಹಾಗನ್ನೋ ವೇಳೆಗೆ ಸತ್ಯವತಿ ಕೃತವರ್ಮ ಇಬ್ಬರು ಬರುತ್ತಿದ್ದಾರೆ. ನಾರದರು ಆಲೋಚನೆ ಮಾಡಿದರಂತೆ, ಈಗ ಬಿಡಬಾರದು, ಬಂದೊಡನೆಯೇ ಮಾತನಾಡಲು ಅವಕಾಶ ಕೊಡದೆ ಶಾಪವನ್ನೇ ಕೊಟ್ಟು ಬಿಡಬೇಕು ಎಂಬುದಾಗಿ ಸಂಕಲ್ಪ ಮಾಡಿಕೊಂಡು ಎದುರು ನೋಡುತ್ತಿದ್ದಾರೆ. ಇವರಿಬ್ಬರು ಬಂದು ಗುರುಗಳೇ ಅಂದಾಗ, ನಿಲ್ಲು ನಿಲ್ಲು ನಿಲ್ಲೆನ್ನು ತೋರಿವರನ್ನು ಆಗ ಶಾಪ ಕೊಡುವೆ ಚಂಚಲ ಸ್ವಭಾವ ತವಳೆ ಬಿಡಿ ಎಂದನಾಗ ಕಾರಣ ವರಿಯದ ಅಪಮಾನ ಗೈದೆ ಎಂದು ಜರಿದ ಬೇಗ ಜರಿದ ಬೇಗ ಗೆಲವೇ ಚಂಚಲ ಸ್ವಭಾವದವಳೆ ಸೇವೆಯನ್ನು ಮಾಡಲು ಬಂದವಳು ಕ್ಷಣಕಾಲವೂ ನಿಲ್ಲದೆ ಚಂಚಲ ಸ್ವಭಾವದವಳಾಗಿ ನನ್ನನ್ನು ಬಿಟ್ಟು ಹೋದೆಯಂತೆ. ಅದಾವ ಚಂಚಲ ಸ್ವಭಾವದವಳಂತೆ ವರ್ತಿಸಿದೆಯೋ ಅದೇ ಚಂಚಲ ಸ್ವಭಾವದ ಹೆಗ್ಗುರಿತನಂತಿರಬಹುದಾದ ಒಂದು ಹೆಣ್ಣು ಕುದುರೆಯಾಗಿ ಹೋಗುವುದು ಶಾಪ. ಕೂಡಲೇ ಗಡಗಡ 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 ಗಡ ನಡುಗೋದ್ರೊಳಗಾಗಿ ಸತ್ಯವತಿಯು ಒಂದು ಹೆಣ್ಣು ಕುದುರೆಯಾಗಿ ನಿಂತಳು. ಕೃತವರ್ಮ ಕೇಳಿದ, ಗುರುಗಳೇ, ಲೋಕದಲ್ಲಿ ಗುರು ಸೇವೆಯನ್ನು ಮಾಡಿದರೆ ಜೀವನ ಉದ್ಧಾರವಾಗುತ್ತೆ ಅಂತಾರೆ. ನಾನು ಗುರು ಸೇವೆಯನ್ನು ಮಾಡಿದ್ದರಿಂದ ನನ್ನ ಸಂಸಾರವೇ ನಾಶವಾಯಿತಲ್ಲ. ನಾರದರ ಕ್ಷಣಕಾಲ ಯೋಚನೆ ಮಾಡಿ, ನಾರಾಯಣ ನಾರಾಯಣ, ಆ ಕೃತವರ್ಮ ಭಯಪಡಬೇಡ, ಯಾವುದೂ ಕಾರಣವಿಲ್ಲದೆ ಕಾರ್ಯ ನಡೆಯುವುದಿಲ್ಲ, ಹೀಗಾಗಿದೆ ಎಂದರೆ ವ್ಯಥೆ ಪಡಬೇಡ. ನಿನ್ನ ಹೆಂಡತಿಯ ಶಾಪ ವಿಮೋಚನೆಯನ್ನು ಹೇಳ್ತೇನೆ ಕೇಳು. ಮೂರುವರೆ ವಜ್ರಗಳು ನಿನ್ನ ಹೆಂಡತಿಗೆ ಸೋಂಕಿದಾಗ ನಿನ್ನ ಹೆಂಡತಿಯ ಶಾಪ ವಿಮೋಚನೆ ಆಗುತ್ತೆ. ಪಕ್ಕದಲ್ಲಿ ಮಂತ್ರಿ ಇದ್ದ, ಸ್ವಾಮಿ ಮೂರುವರೆ ವಜ್ರಕ್ಕೇನು ಕೊರತೆ ಸ್ವಾಮಿ, ನೀವು ಅಪ್ಪಣೆ ಕೊಟ್ಟರೆ 3,000 ವಜ್ರ ತಗೊಂಬಂದು ಸುರಿದು ಬಿಡ್ತೇವೆ. ಆಗ ನಾರದರು ಹೇಳ್ತಾರಯ್ಯ, ನಾನು ಹೇಳುವ ವಜ್ರಗಳೆಂದರೆ ಈ ಕಲ್ಲು ಮಣ್ಣುಗಳಲ್ಲಾಗಲಿ ಈ ಜಗತ್ತಿನ ಮಾನವನ ಸೃಷ್ಟಿ ಅಲ್ಲ ಕಣಪ್ಪ, ಆ ವಜ್ರಗಳೇ ಬೇರೆ. ಅದಕ್ಕೆ ಅವಕಾಶವಿದೆ, ಕಾಲ ಇದೆ, ಸಮಯವಿದೆ. ಶಿಷ್ಯ ಭಯಪಡಬೇಡ, ಅದನ್ನೆಲ್ಲವನ್ನು ನಾನೇ ನಿನಗೆ ಒದಗಿಸಿಕೊಡ್ತೇನೆ, ಬರ್ತೇನೆ ನಾರಾಯಣ. ಕೃತವರ್ಮ ಕುದುರೆಯಾಗಿರುವ ತನ್ನ ಹೆಂಡತಿಗೆ ಬಂಗಾರದ ಸರ್ಪಣಿಗಳನ್ನು ಹಾಕಿ ತನ್ನ ಅರಮನೆಯಲ್ಲಿ ಕಟ್ಟಿಕೊಂಡು ಆ ಹೆಂಡತಿಯ ಮೇಲಿನ ವ್ಯಾಮೋಹದಿಂದ ಸತ್ಯ 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 ಅಂತ ಕಾವಲು ಕಾಯಿತಾ ಇದ್ದಾನೆ. ಸ್ವಲ್ಪ ಕಾಲ ಕಳೆಯುವುದೊಳಗಾಗಿ ಒಂದು ದಿನ ಆ ಕುದುರೆಯು ತನ್ನ ಸ್ವಭಾವಕ್ಕನುಗುಣವಾಗಿ ದೇಹವನ್ನೊಂದು ಸಲ ಒದರಿದೆ, ಬಂಗಾರದ ಸರಪಣಿಗಳನ್ನು ಕಿತ್ತೆಸೆದಿದೆ, ಅರಮನೆಯನ್ನು ಬಿಟ್ಟು ಕಾಡುಮಾರ್ಗಕ್ಕೆ ಹೊರಟಿದೆ. ಗಂಡನಾದ ಕೃತವರ್ಮ ಹುಚ್ಚನಂತೆ ಸತ್ಯ ಸತ್ಯ ಅಂದರೆ ಬರ್ತಾ ಇದೆಯಂತೆ ಕುರುಗ, ದಡ ದಡ ದಾವಿಸಿ ಬರುತ್ತ ತುರಗ ಬದು ನೇರನೆ ಸೇರಿತು ಕಾನನವ ಸೇರೆ ಕೃಷ್ಣ
ಹೊರಟು ಅನೇಕ ದೇಶಗಳನ್ನು ಸುತ್ತಾಡುತ್ತಿದೆ. ಕೃತವರ್ಮನು ಸಂಗಡಲ್ಲಿ ಬರುತ್ತಿದ್ದಾನೆ. ಬರುತ್ತಾ ಬರುತ್ತಾ ಈ ಕುದುರೆಯು ನೇರವಾಗಿ ಎಲ್ಲ ದೇಶವನ್ನು ಬಿಟ್ಟು ದ್ವಾರಕಾ ನಗರದ ಸಾಮಂತರಾಜನಾಗಿರ್ತಕ್ಕಂಥ ಸುಬುದ್ಧಿ ಎಂಬತಕ್ಕಂಥ ಮಹಾರಾಜನ ಅರಮನೆ ಮುಂದುಗಡೆ ಬಂದು ನಿಂತಿದೆ. ಉಪ್ಪರಿಕೆಯ ಮೇಲೆ ನಿಂತಿದ್ದರಸ ಸುಬುದ್ಧಿ ಯಾವುದೋ ಕಾರಣಕ್ಕಾಗಿ ಅರಮನೆಯ ಮುಂಭಾಗವನ್ನು ನೋಡುವಾಗ ಅಲ್ಲಿ ಓಡಾಡುತ್ತಿರುವ ಕುದುರೆ ಕಣ್ಣಿಗೆ ಕಾಣಿಸಿದೆ. ಕಾಣಿಸಿದ ಕೂಡಲೇ ಅರಸ ಹೇಳಿದ, ಯಾವುದು ಈ ಕುದುರೆ? ದೇವಲೋಕದ ಉಚ್ಚೈಶ್ರವಸ್ಸು ಕುದುರೆಯನ್ನು ಸಹ ಧಿಕ್ಕರಿಸುವಂತಹ ಸೌಂದರ್ಯವಾಗಿದೆಯಲ್ಲ. ಸೇವಕರೇ ಬಿಡಬೇಡಿ, ಹಿಡಿಯಿರಿ ಅದನ್ನ. ಸಾವಿರದರ ಸೈನಿಕರು ಸುತ್ತುಗಟ್ಟಿದರು, ಬಲೆಗಳನ್ನು ಬೀಸಿದರು. ಆ ಅಪರೂಪವಾದ ಕುದುರೆಯನ್ನ ಹಾಗೂ ಹೀಗು ಮಾಡಿ ಹಿಡಿದು ತಂದು ಅರಮನೆಯಲ್ಲಿ ಕಟ್ಟಿ ಹಾಕಿದರು. ಮಹಾರಾಜ ಕುದುರೆಯನ್ನು ಕಂಡ, ನನ್ನ ಭಾಗ್ಯ, ಯಾವ ಜನ್ಮದಲ್ಲಿ ಮಾಡಿದ ಪುಣ್ಯವೋ ಈ ಕುದುರೆ ನನಗೆ ಸಿಕ್ಕಿದೆ ಎಂದು ಅದನ್ನು ಬಹುಭಕ್ತಿಯಿಂದ ಪ್ರೀತಿಯಿಂದ ಅದನ್ನು ಸಾಕತೊಡಗಿದ. ನಾರದರು ಇದನ್ನು ನೋಡಿದರು, ನಾರಾಯಣ ನಾರಾಯಣ, ಸರಿಯಾದ ಸ್ಥಳವನ್ನು ಸೇರಿದೆ, ಈಗ ನಾನು ಈ ವಿಚಾರವನ್ನು ಮುಟ್ಟಿಸಿ ಬರಬೇಕು ಎಂಬುದಾಗಿ ನಾರಾಯಣ ಅಂತ ಗಗನ ಮಾರ್ಗದಲ್ಲಿ ಹೊರಟು ಎಲ್ಲಿಗೆ ಬರುತ್ತಿದ್ದಾರೆ? ದ್ವಾರಕಾ ನಗರದಲ್ಲಿ ಬಲರಾಮ ದೇವರು ಒಡ್ಡೋಲಗದಲ್ಲಿ ಕುಳಿತಿದ್ದರು, ಅಲ್ಲಿಗೆ ಬಂದಿದ್ದೆ ನಾರಾಯಣ. ಬಲರಾಮನೇನು ಮಾಡದ ಎದ್ದು, ಪೂಜ್ಯರೇ ನಮೋ ನಮಃ ದಯಮಾಡಿಸಿ. ನಾರದರು ನೋಡಿದರು, ಸದ್ಯ ನಾರದ ಬಾ ಅನ್ಲಿಲ್ವಲ್ಲ, ಈ ದಿನ ದಯಮಾಡಿಸಿ ಅಂತಿದ್ದಾನೆ, ಪರವಾಗಿಲ್ಲ ಅಂತ ಬಂದವರೇನು ಮಾಡಿದ್ರಂತೆ, ನಾರಾಯಣ ದೇವರ ಸ್ಮರಣೆ ಮಾಡುತ್ತಾ ಬರುತ್ತಿದ್ದವರು ಅಂದು ದೇವರ ಸ್ಮರಣೆಯನ್ನು ಬಿಟ್ಟು ಕುದುರೆಯನ್ನು ಹೊಗಳಲು ಪ್ರಾರಂಭಿಸಿದರಂತೆ. ಎಂಥ ಚಲುವು ತುರಗ ಕಂಡೆನ, ಎಂಥ ಚಲುಗು ತುರಗ, ಎಂಥ ಚಲುವು ತುರಗ ಕಂಡೆನ, ಎಂಥ ಚಲುವು ತುರಗ. ತ್ರಿಭುವನದಲ್ಲಿ ಅರಸಿ ನೋಡಿದಲಿಲ್ಲ, ತ್ರಿಭುವನದಲ್ಲಿ ಅರಸಿ ನೋಡಿದೊಡಿಲ್ಲ, ಅದನ ಸೃಷ್ಟಿಗೊಳಗಾದುದಲ್ಲ. ಎಂಥ ಚಲುವು ತುರಗ ಕಂಡೆನ, ಎಂಥ ಚಲುವು ತುರಗ. ಸುರನಗರ ತುರಗ ಇದಕ್ಕೆ ಸಮವಲ್ಲ, ಸುರನಗರ ತುರಗ ಇದಕ್ಕೆ ಸಮವಲ್ಲ, ಇದ ಪಡೆದವನ ಭಾಗ್ಯ ಕೆಣಗೆ ಇಲ್ಲ. ಎಂಥ ಚಲುವು ತುರಗ. ಚಲುವು ತುರಗ ತ್ರಿಭುವನದಲ್ಲಿ ಅರಸಿ ನೋಡಿದೊಡಿಲ್ಲ, ಅಜನ ಸೃಷ್ಟಿಗೊಳಗಾದುದಲ್ಲ. ಎಂಥ ಚಲುವು ತುರಗ ಕಂಡೆನಗ, ಎಂಥ ಚಲುವು ತುರಗ. ಬಲರಾಮದೇವರು ನಕ್ಕರು. ಏನು ನಾರದ ಮಹರ್ಷಿಗಳೇ, ಯಾವಾಗಲೂ ನಾರಾಯಣ ನಾರಾಯಣ ಕೃಷ್ಣ ಎಂದು ಭಗವಂತನ ಧ್ಯಾನ ಮಾಡುವ ನೀವು ಈ ದಿನ ಕುದುರೆಯನ್ನು ವರ್ಣನೆ ಮಾಡ್ತಾ ಬರ್ತಿದ್ದೀರಲ್ಲ, ಯಾವುದಾ ಕುದುರೆ? ನಾರದರಂದರು, ಸ್ವಾಮಿ ಕುದುರೆಯ ಕಥೆಯಂತಿರಲಿ, ನಾನು ಎಲ್ಲಿಯೂ ಅಂತಹ ಕುದುರೆಯನ್ನು ಕಂಡಿಲ್ಲ. ಅದರ ಕಣ್ಣುಗಳನ್ನು ನೋಡಿದರೆ ಸೂರ್ಯ ಚಂದ್ರನಂತೆ ಹೊಳೆಯುತ್ತಿದೆ, ಅದರ ಬಾಲವನ್ನು ಕಂಡರೆ ನೀಲ ಮೇಘದಲ್ಲಿ ಸ್ವಚ್ಛಂದ ಬಣ್ಣದಲ್ಲಿ ಹೋರಾಡುವ ಮೋಡಗಳೋ ಎಂಬಂತೆ ಕಾಣುತ್ತಿದೆ. ಅಯ್ಯ, ಇನ್ನಂತಹ ಕುದುರೆ ಎಲ್ಲಿದೆ? ನಾರದರೇ, ನೀವು ಇಷ್ಟೆಲ್ಲ ವರ್ಣನೆಯನ್ನು ಮಾಡುವ ಕುದುರೆ ಎಲ್ಲಿದೆ? ನಾರದರಂದರು, ಅಯ್ಯ ಇದೆ, ಆದರೆ ಅದನ್ನು ಪಡ್ಕೊಳ್ಳೋ ಯೋಗ್ಯತೆ ನಿನಗಿಲ್ಲ. ಬಲರಾಮನಂದ, ಏನು ನಾರದರೆ, ಮಾತಿನ ಭರದಲ್ಲಿ ಮನಚುಚ್ಚುವ ಮಾತನ್ನಾಡುತ್ತಿದ್ದೀರಾ? ಏನೆಂದರೆ ಅದನ್ನು ಪಡೆಯುವ ಯೋಗ್ಯತೆ ಎಂದರೆ, ಯಾ ಅಂದರೆ ಆ ಕುದುರೆ ಇದೆ ಅದನ್ನು ನೀನು ಹೊಂದಲಾರೆ. ಕಾರಣ ಕಾರಣ ಎಂದರೆ ಅದು ನಿನ್ನ ಸಾಮಂತರಾಜನ ಆಗಿರ್ತಕ್ಕಂಥ ಸುಬುದ್ಧಿ ಎಂಬುವನ ಅರಮನೆಯಲ್ಲಿದೆ. ಬಲರಾಮ ದೇವರು ನಕ್ಕರು, ಇಷ್ಟೇನೆ? ನಾರದರೇ, ನನ್ನ ಸಾಮಂತರಾದನಲ್ಲಿರಬಹುದಾದ ಕುದುರೆಯನ್ನು ತರಿಸಿಕೊಳ್ಳಲು ನನ್ನಿಂದ ಸಾಧ್ಯವಿಲ್ಲವೆ. ನೋಡಿ, ಈಗಲೇ ತರಿಸ್ತೇನೆ. ಯಾರಲ್ಲಿ ಸೇವಕ, ಬರೀ ಪತ್ರವನ್ನ. ಒಬ್ಬ ಆತ ಪತ್ರವನ್ನು ಬರೆದ, ಕರ ಕರ ಕರನೆ ಗೀಚುತ್ತಿದ್ದಾನಂತೆ. ಆ ಬರೆದ ಪತ್ರವನ್ನ ಒಪ್ಪಿಸಿ ಬಾ ಸುಬುದ್ಧಿಗೆ. ಸುಬುದ್ಧಿಗೆ ಪತ್ರವನ್ನು ಮುಟ್ಟಿಸಲು ಕಂಚಿಗೆ ಹೊರಟ. ನಾರದರಿದ್ರು, ನಾರಾಯಣ. ಸಭೆಯಲ್ಲೇ ಕುಳಿತಿದ್ದ ಕೃಷ್ಣ ಪರಮಾತ್ಮ ಕೇಳಿದ, ನಾರದರೇ ನೀವು ಬಂದು ಕೆಲಸವಾಯಿತೆ? ನಾರದರಂದ್ರು, ನಾರಾಯಣ ನಾರಾಯಣ, ಎಲ್ಲಾಯ್ತು ಕೃಷ್ಣ, ಈಗ ಇನ್ನೂ ಪ್ರಾರಂಭವಾಯಿತು. ಆಗಲಿ ಆಗಲಿ, ನಿಮ್ಮಿಚ್ಛೆಯಂತೆ ಆಗಲಿ. ಅಂದರೆ ಕಂಚುಕಿ ಪತ್ರವನ್ನು ತೆಗೆದುಕೊಂಡು ಸುಬುದ್ಧಿರಾಜನಿಗೆ ಬಂದು ಆ ಪತ್ರವನ್ನು ಒಪ್ಪಿಸಿದ. ಸುಬುದ್ಧಿರಾಜ ಪತ್ರವನ್ನು ಓದಿದ. ಅದರಲ್ಲಿ ಬಲಭದ್ರದೇವ ಬರೆದಿದ್ದಾನೆ, ಅತ್ಯದ್ಭುತವೂ ಆಶ್ಚರ್ಯಕರವೂ ಆದ ತುರಗವೊಂದು ನಿನ್ನಲ್ಲಿರುವ ಕಥೆಯೆಂದು ಕೇಳಿದವು.
ಅಂತಹ ವಸ್ತುಗಳ ಪರಿಪಾಲನೆಯನ್ನು ಲೋಕವನ್ನಾಳುವ ಧ್ವರೆಗಳಿಗೆ ಮಾತ್ರ ಸಾಧ್ಯವಾದ್ದರಿಂದ ನಿನ್ನಲ್ಲಿ ಇರಬಹುದಾಗಿರುವ ಆ ಕುದುರೆಯನ್ನು ತಂದು ಒಪ್ಪಿಸುವುದು, ತಪ್ಪಿದರೆ ಯುದ್ಧ. ಆ ಪತ್ರವನ್ನು ಓದಿದ್ದೇ ಸುಬುದ್ಧಿಗೂ ಸಿಟ್ಟಾಯಿತು. ಏನು ಈ ಕೃಷ್ಣ ಬಲರಾಮರಿಗಿದೇ ಕೆಲಸವೋ? ಕಂಡ ಕಂಡವರ ವಸ್ತುಗಳನ್ನೆಲ್ಲ ಕದ್ದು ತಂದು ತಾವೇ ಅದನ್ನು ಜಯಿಸಿದಿವಿ ಎಂದು ಹೇಳುವುದೇ ಇವರ ಅಭ್ಯಾಸವೋ? ಕಂಚುಕಿ, ಹೋಗಿ ಹೇಳು, ಕುದುರೆಯನ್ನು ಕೊಡಲು ಸಾಧ್ಯವಿಲ್ಲ. ಹಾಗನ್ನುವಾಗ ಆ ಕಂಚುಕಿ ಹೇಳಿದ, ಅರಸ, ಯೋಚನೆಯನ್ನು ಮಾಡು. ನೀನು ಕುದುರೆಯನ್ನು ಕೊಡುವುದಿಲ್ಲ ಎಂದರೆ ಯುದ್ಧ. ಯುದ್ಧ ಎಂದರೆ ಈ ಅರಸ ಸಿಟ್ಟಿನಿಂದ ನಾವು ಸಿದ್ಧ. ಹಾಗೇನು? ಹಾಗಾದ್ರೆ ಇದು ಈ ವರ್ತಮಾನವನ್ನು ಮುಟ್ಟಿಸಿ ಬರ್ತೇನೆ ಎಂಬುದಾಗಿ ಕಂಚುಕಿ ಹೊರಟ. ಕಂಚುಕಿಯು ಹೊರಟ ಕೂಡಲೇ ಅದೇ ಸಮಯಕ್ಕೆ ನಾರದ ಮಹರ್ಷಿಗಳು ಅರಮನೆ ಒಳಗಡೆ ಪ್ರವೇಶ ಮಾಡಿದರು. ನಾರಾಯಣ, ಮಹಾರಾಜ ಕೇಳಿದ ಸುಬುದ್ಧಿ, ಗುರುಗಳೇ ದಯಮಾಡಿಸಿ, ನನ್ನ ಈ ಆಪತ್ಕಾಲದಲ್ಲಿ ಎಂಥ ಸಮಯದಲ್ಲಿ ನೀವು ಬಂದ್ರಿ? ಗುರುಗಳೇ ನನ್ನನ್ನು ಕಾಪಾಡಿ. ಏನಪ್ಪ, ಒಂದು ಕುದುರೆ ನನ್ನಲ್ಲಿ ಸೇರಿದೆಯಲ್ಲ, ಅದನ್ನು ಕೊಂಡೊಯ್ಯುವುದಕ್ಕಾಗಿ ಬಲರಾಮ ಕೃಷ್ಣಾದಿಗಳು ಯುದ್ಧಕ್ಕೆ ಬರ್ತಾರಂತೆ. ಆಗ ನಾರದರು ಹೇಳ್ತಾರಪ್ಪ, ನಾವು ಯುದ್ಧಕ್ಕೆ ಸಿದ್ಧ ಎಂದು ಉತ್ತರವನ್ನು ಕೊಟ್ಟಿಯಲ್ಲ, ಕೃಷ್ಣ ಬಲರಾಮಾದಿಗಳು ಯುದ್ಧಕ್ಕೆ ಬಂದರೆ ನೀನು ಜಯಿಸಬಲ್ಲಿಯೇನೋ? ಗುರುಗಳೇ, ಏನೋ ಅವಸರದಲ್ಲ ಹಾಗಂದೆ. ನೋಡಿದೆಯಾ, ಅವಸರದಲ್ಲಂದು ಎಂಥ ಅನರ್ಥ ಮಾಡ್ತಿದ್ದೀಯಾ? ಈಗ ನಿನಗೆ ಉಳ್ಕೊಳ್ಳೋದಕ್ಕೊಂದು ಉಪಾಯವನ್ನು ಹೇಳ್ತೇನೆ. ನಾನು ಹೇಳಿದಂತೆ ಕೇಳುವೆಯ? ಅಪ್ಪಣೆ ಕೊಡಿಸಿ ಗುರುಗಳೇ, ತಾವು ಹೇಗೆ ಹೇಳಿದ್ರೆ ಹಾಗೆ ಕೇಳ್ತೇನೆ. ಹಾಗಾದರೆ ಕೇಳು, ಈ ಕುದುರೆಯು ನೀನು ಉಳಿಯಬೇಕಾದರೆ ಈಗಲೇ ನೀನು ದ್ವೈತವನಕ್ಕೆ ಹೋಗಬೇಕು. ಆ ದ್ವೈತವನದಲ್ಲಿ ಪಾಂಡವರಲ್ಲಿ ಅತಿ ಮುಖ್ಯನಾಗಿರ್ತಕ್ಕಂಥ ಒಬ್ಬ ಮಹಾನುಭಾವ ಭೀಮ, ಅವನ ಪಾದವನ್ನು ಹಿಡಿಯಬೇಕು. ಶ್ರೀಕೃಷ್ಣನ ಪಾದ ಸಾಕ್ಷಿ ಎಂದು ಪ್ರಮಾಣವನ್ನು ಸ್ವೀಕರಿಸಬೇಕು. ಆನಂತರ ಕಥೆಯನ್ನು ಹೇಳಬೇಕು. ಆಗ ನೀವು ಉಳಿಯುತ್ತೀಯ, ಕುದುರೆ ಉಳಿಯುತ್ತೆ, ಇಲ್ಲವಾದರೆ ಇಲ್ಲ. ಈ ಸುಬುದ್ಧಿ ಅಂದ, ಏನು ಗುರುಗಳೇ, ನಿಮ್ಮ ಮಾತು ಕೇಳ್ಕೊಂಡು ನಾನಲ್ಲಿಗೆ ಹೋದರೆ ಭೀಮನ ಹತ್ರ ಹೋಗಿ ಕೃಷ್ಣ ಈ ರೀತಿಯಾಗಿ ಯುದ್ಧಕ್ಕೆ ಬರ್ತಾನೆ ಅಂತ ಹೇಳಿದರೆ ಸುಮ್ಮನಿರ್ತಾನ? ಕೃಷ್ಣ, ನೀನು ಹುಡುಕೋ ಕೆಲಸವೇ ಬೇಡ, ನಾನೇ ನಿನ್ನ ತಲೆ ತೆಗೆದು ಬಿಡ್ತೀನಿ ಅಂದರೆ? ಹಾಗಲ್ಲ ಕಣೆಯ, ನಾನು ಹೇಳಿದಂತೆ ಮಾಡು, ನಿನಗೆ ಒಳ್ಳೆಯದಾಗುತ್ತೆ. ಹೋಗು, ಹೋಗುವಾಗ ಕೃಷ್ಣ ಧ್ಯಾನವನ್ನೇ ಮಾಡಿಕೊಂಡು ಹೋಗು. ಸರಿ ಗುರುಗಳೇ, ಹಾಗೆ ಆಗಲಿ ಅಂತ ಅಷ್ಟು ದೂರ ಹೋದ. ನಾರದರು ಓಡು ಬಂದು ಕೈ ಹಿಡ್ಕೊಂಡ್ರಪ್ಪ, ಈ ಉಪಾಯ ಯಾರೋ ಹೇಳ್ಕೊಟ್ಟವ್ರು ಅಂದ್ರೆ ನನ್ನ ಹೆಸರೆಲ್ಲಾರ ಹೇಳ್ಬಿಟ್ಟಿಯೋ? ಆಮೇಲೆ ಭೀಮಣ್ಣ ನಾನು ಎಲ್ಲಿದ್ರು ಹುಡುಕಾಡ್ಕೊಂಬಂದ್ಬಿಡ್ತಾನೆ. ಇಲ್ಲ ಗುರುಗಳೇ, ಹೇಳಲ್ಲ. ಹೋಗು, ಹೋಗು ಅನ್ನುವಾಗ ಈ ಸುಬುದ್ಧಿ ರಾಜ ಕುದುರೆಯನ್ನು ತೆಗೆದುಕೊಂಡಿದ್ದೇ ದ್ವೈತವನದ ಕಡೆಗೆ ಬರುತ್ತಿದ್ದಾನೆ. ಒಂದೆಡೆಯಲ್ಲಿ ಕುಳಿತಿರಬಹುದಾಗಿರ್ತಕ್ಕಂಥ ಭೀಮಸೇನ, ಓಂ ನಮ ಶಿವಾಯ, ಓಂ ನಮ ಶಿವಾಯ, ಓಂ ನಮ ಶಿವಾಯ ಅಂತಿದ್ದ. ಈತನ ಎಡೆಗೆ ಓಡೋಡಿ ಬಂದ ಸುಬುದ್ಧಿ ಕಾಲನ್ನು ಹಿಡ್ಕೊಂಡಂತೆ, ಅಯ್ಯ, ಕರವನ್ನು ಮುಗಿಯುವೆ, ವರವನ್ನು ನೀಡು, ನಿರ್ಬಲನಾದ ಎನಗೆ ಹರಿಕರುಣೆಯ ಬೇಡುತ್ತಲಿ ನಿನ್ನ ಬಳಿಗೆ ನಾನು ಓಡೋಡಿ ಬಂದೆ ಪಾದ ಪಿಡಿಯಲಿಗೆ. ನಾರಾಯಣ ನಮೋ ನಾರಾಯಣ, ನಾರಾಯಣ ನಮೋ ನಾರಾಯಣ, ನಾರಾಯಣ. ಅಯ್ಯ, ನನ್ನನ್ನು ಕಾಪಾಡು, ಪಾದ ಹಿಡ್ಕೊಂಡ. ಭೀಮಸೇನ ನೋಡಿದ, ಯಾರಪ್ಪ ನೀನು? ಈಗ ತಾನೇ ಎನ್ನೊಡೆಯನಾದ ಹರಿಯ ಸ್ಮರಣೆ ಮಾಡುತ್ತಿದ್ದೆ. ಹೌದು ಸ್ವಾಮಿ, ನಾನು ಕೃಷ್ಣ ಭಕ್ತನೇ, ನನ್ನನ್ನು ಕಾಪಾಡು. ಏನಾಗಿದೆ ಸ್ವಾಮಿ? ಅದೃಷ್ಟವಶಾತ್ ಒಂದು ಕುದುರೆ ನನಗೆ ಸಿಕ್ಕಿದೆ. ಆ ಕುದುರೆಯು ಬಂದ ಬದಲುಗೊಂಡು ನಾನು ಸಾಮಂತ ರಾಜ. ನನ್ನ ರಾಜ್ಯ ಮಳೆ ಬೆಳೆಗಳಿಂದ ಸುಖವಾಗಿದೆ, ಸುಭಿಕ್ಷೆಯಿಂದಿದೆ, ರೋಗ ರುಜನಾದಿಗಳಿಲ್ಲದೆ ಆನಂದದಿಂದಿದ್ದೇವೆ. ಆದರೆ ಇದೇ ಸಮಯವನ್ನರಿತು ನನಗಿಂತಲೂ ಬಲಿಷ್ಠನಾಗಿರ್ತಕ್ಕಂಥ ಒಬ್ಬ ರಾಜ, ಆ ಕುದುರೆಯನ್ನು ನನಗೆ ಕೊಡು, ಇಲ್ಲವಾದರೆ ನಿನ್ನನ್ನು ಬಿಡುವುದಿಲ್ಲ ಎಂಬುದಾಗಿ ಹೇಳಿ ನನ್ನ ಮೇಲೆ ಯುದ್ಧಕ್ಕೆ ಬರ್ತಾ ಇದ್ದಾನೆ. ಭೀಮಸೇನೆ ಕೇಳಿದ, ಏನು? ನಿರ್ಬಲರನ್ನು ಕಂಡು ಸಬಲರೂ ಯುದ್ಧಕ್ಕೆ ಬರುವುದೇ? ಭಯವನ್ನು ಬಿಡು, ಕೃಷ್ಣ ಭಕ್ತನಾಗಿರ್ತಕ್ಕಂಥ ನಿನಗೆ ಯಾವ ವಿಧವಾದ ತೊಂದರೆಯಾಗದಂತೆ ನಾನು ನಿಂತು ಯುದ್ಧವನ್ನು ಮಾಡಿ ನಿನಗೆ ಆ ಕುದುರೆಯನ್ನು ಉಳಿಸಿಕೊಡ್ತೇನೆ. ಪಾದವನ್ನು ಬಿಡು. ಇವನಂದ, ಸ್ವಾಮಿ ನಾನು ಪಾದ ಬಿಡೋಲ್ಲ. ಪಾದ ಬಿಡೋಲ್ವೇ? ಏಕೆ ಬಿಡೋಲ್ಲ? ನನಗೆ ಪ್ರಮಾಣ ಮಾಡಿಕೊಟ್ರೆ ಪಾದ ಬಿಡ್ತೇನೆ. ಏನಂತ ಪ್ರಮಾಣ ಮಾಡಬೇಕಯ್ಯ? ಶ್ರೀ ಕೃಷ್ಣ ಪಾದ ಸಾಕ್ಷಿಯಾಗಿಯೂ ಕಾಪಾಡ್ತೇನೆ ಅಂತ ನೀವು ಪ್ರಮಾಣ ಮಾಡಿಕೊಟ್ರೆ ಪಾದ ಬಿಟ್ಟುಬಿಡ್ತೇನೆ. ಇವನಂದ, ನಿನಗೆ ನನಗಿಂತಲೂ ಕೃಷ್ಣ ಪಾದದ ಮೇಲೆ ಇಷ್ಟೊಂದು ನಂಬಿಕೆ ಇದೆಯಾ? ಆಹಾ, ಅಯ್ಯಾ, ನೀನೆಂತಹ ದೈವ ಭಕ್ತನಪ್ಪ. ಅಷ್ಟಾದ ಮೇಲೆ ನನಗಿನ್ನು ಭಯವಿಲ್ಲ. ಇದೋ ಪ್ರಮಾಣ ಮಾಡ್ತಾ ಇದ್ದೇನೆ.
ಶ್ರೀಕೃಷ್ಣನ ಪಾದ ಸಾಕ್ಷಿಯಾಗಿಯೂ ಕೂಡ ಯಾವುದೇ ವಿಧವಾದ ತೊಂದರೆ ಬಂದರೂ ಅದನ್ನು ಹೋಗಲಾಡಿಸಿ ನಾನು ನಿನಗೆ ಈ ತುರಗವನ್ನು ಉಳಿಸಿಕೊಡ್ತೇನೆ. ಪಾದವನ್ನು ಬಿಡು. ಪಾದವನ್ನು ಬಿಟ್ಟ ದೂರದಲ್ಲಿದ್ದ ನಾರದರು ನೋಡಿದರು, ನಾರಾಯಣ ನಾರಾಯಣ ನಾರಾಯಣ, ಈಗ ಸರಿ ಹೋಯ್ತು, ಮುಂದೇನಾಗ್ತದೆ ನೋಡಬೇಕು ಅನ್ನುವಾಗ ಭೀಮಸೇನೆ ಕೇಳಿದರಂತೆ, ಅಯ್ಯ ಯಾರು ನಿನ್ನ ಮೇಲೆ ಯುದ್ಧಕ್ಕೆ ಬರ್ತಾ ಇರೋರು? ಈ ಸುಬುದ್ಧಿ ಹೆದರ್ಕೊಂಡು ಹೇಳಿದ, ಸ್ವಾಮಿ ಅದೇ ಕುದುರೆ ಬೇಕು ಅಂದವರು. ಯಾರು ಕುದುರೆ ಬೇಕು ಅಂದವರು? ಅದೇ ನನ್ನ ಮೇಲೆ ಯುದ್ಧಕ್ಕೆ ಬರ್ತಾ ಇರೋರು. ಯಾರೋ ಯುದ್ಧಕ್ಕೆ ಬರ್ತಾ ಇರೋರು, ಅದೇ ಕುದುರೆ ಬೇಕು ಅಂದವರು. ಯಾರಯ್ಯಾದೋ ಅದು ಸ್ವಾಮಿ, ನೀ ಕೃಷ್ಣಪಾದ ಸಾಕ್ಷಿ ಹೇಳಿದ್ಯಾ? ಹೌದು ಕೃಷ್ಣಪಾದ ಸಾಕ್ಷಿ ಹೇಳಿದ್ದೇನೆ. ಹಾಗಾದ್ರೆ ಹೇಳಿಬಿಡ್ಲೆ, ಹೇಳು ಇನ್ಯಾರು ಅಲ್ಲ ಸ್ವಾಮಿ ನನ್ನ ಮೇಲೆ ಯುದ್ಧಕ್ಕೆ ಬರ್ತಿರ್ತಕ್ಕಂಥ ಅವನು. ಯದುಕುಲ ನಂದ ಆನಂದ ಕಂದ ಗೋವಿಂದ ಅಗ್ರಜ ಬಲರಾಮ ಸಹಿತ ಬರುತಿಹನು ಒಡೆಯ ಸಲಗೋ. ಯದುಕುಲ ನಂದನಾಗಿರ್ತಕ್ಕಂಥ ಶ್ರೀ ಕೃಷ್ಣ ಸಂಗಡ ಬಲರಾಮ ಇವರಿಬ್ಬರು ಯುದ್ಧಕ್ಕೆ ಬರ್ತಾ ಇದ್ದಾರೆ. ಹಾ ಗಂಧ ಕೂಡಲೇ ಭೀಮ ಏನೂತ ಎದ್ದ, ಎಲೆಲವೋ ದುರ್ಮಾರ್ಗಿ, ಒಡೆಯನಾದ ಕೃಷ್ಣನಲ್ಲಿ ಮೋಸವನ್ನು ಮಾಡಿ ನನ್ನಲ್ಲಿ ಬಹಳ ಒಳ್ಳೆಯವನಂತೆ ಬಂದಿರುವೆಯ, ನೋಡುತ್ತ ಕೈಗಳನ್ನು ಎತ್ತಿದ, ಒಂದೇ ಪೆಟ್ಟಿಗೆ ನಿನ್ನನ್ನು ಕೊಟ್ಟು ಬಿಡ್ತೇನೆ ಎಂದು ಕೂಡಲೇ ಇವನು ಕೈ ಜೋಡಿಸಿದ. ಶ್ರೀ ಕೃಷ್ಣ ಪಾದ ಸಾಕ್ಷಿ, ಅಪ್ಪ ಏನಾದರೂ ಮಾಡು. ಭೀಮ ಕಣ್ಣೀರಿಡುತ್ತಾ ಹೇಳ್ತಾನೆ, ಹೇ ಪರಮಾತ್ಮ ಕೃಷ್ಣ, ನನಗೇನು ಗತಿ ಬಂತಪ್ಪ ಕೃಷ್ಣ, ನನಗೇನು ಗತಿ ಬಂತು, ಇಂದು ನಾನು ನಿನಗೆ ಶತ್ರುವಾದನೆ. ಅಯ್ಯೋ ಪಾಪಿ, ಭಗವಂತ ಭಕ್ತರಲ್ಲಿ ಭೇದ ಭಾವವನ್ನು ಹುಟ್ಟಿಸಲು ಏಕೆ ಈ ಕಾರ್ಯವನ್ನು ಮಾಡಿದೆ? ನಿಜ ನಿನಗೆ ಈ ದುರ್ಬುದ್ಧಿಯನ್ನು ಹೇಳಿಕೊಟ್ಟವರು ಯಾರೋ ಅಂದ. ದೂರದಲ್ಲಿದ್ದ ನಾರದರು, ನಾರಾಯಣ 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 ನಾರಾಯಣ, ಯಾಕೋ ಬರ್ತಾ ಬರ್ತಾ ನನ್ನ ಕಡೆಯಲ್ಲಿ ಬರ್ತಾ ಇದೆಯಲ್ಲ, ಏನ್ ಮಾಡ್ತಾರೋ ಏನ್ ಕಥೆಯೋ ಅಂದ್ರೆ, ಆ ಸುಬುದ್ಧಿ ಪಾದ ಹಿಡಿದು ಹೇಳ್ತಾನಪ್ಪ, ಆಪತ್ಕಾಲದಲ್ಲಿ ಏನು ತೋಚದೆ ಇದ್ದಿದ್ದರಿಂದ ನಿನ್ನ ಪಾದವನ್ನು ಹಿಡಿದೆ. ಹೌದಾ? ಹಾಗಾದ್ರೆ ಬಾ, ನಮ್ಮ ಅಣ್ಣನಲ್ಲಿಗೆ ಹೋಗಿ ಈ ವಿಚಾರವನ್ನು ಮುಟ್ಟಿಸೋಣ ಎಂಬುದಾಗಿ ಹೇಳಿ ನೇರವಾಗಿ ಆ ಸುಬುದ್ಧಿಯನ್ನು ಕರೆದುಕೊಂಡು ಧರ್ಮರಾಜನ ಬಳಿಗೆ ಬಂದು ಹೇಳಿದ. ಅಣ್ಣ, ಏನು ಭೀಮ, ನಾನು ನಿನ್ನಿಂದ ದೂರ ಆಗ್ತೇನಣ್ಣ. ಏಕಪ್ಪ, ಒಬ್ಬಾತ ಬಂದು ಕೃಷ್ಣನ ಪಾದ ಸಾಕ್ಷಿ ಎಂಬುದಾಗಿ ನನ್ನಲ್ಲಿ ಪ್ರಮಾಣವನ್ನು ಸ್ವೀಕರಿಸಿದ, ಆತನನ್ನು ಕಾಪಾಡುತ್ತೇನೆ ಎಂದು ಮಾತನ್ನು ಕೊಟ್ಟೆ, ಆನಂತರದಲ್ಲಿ ತಿಳಿಯಿತು ಅವನು ಕೃಷ್ಣನಿಗೆ ಶತ್ರುವಾಗಿದ್ದಾನೆ ಎಂದು. ಈಗ ನಾನು ಕೃಷ್ಣನ ಮೇಲೆ ಯುದ್ಧ ಮಾಡುವ ಸಂದರ್ಭ ಬಂದಿದೆಯಾದ್ದರಿಂದ ದಯಮಾಡಿ ನನ್ನನ್ನು ಕಳುಹಿಸಿಕೊಟ್ಟುಬಿಡು. ಕೃಷ್ಣ ಭಕ್ತರಾದ ನೀವುಗಳೆಲ್ಲರೂ ಕೂಡ ನನ್ನಿಂದಾಗಿ ಕೃಷ್ಣನಿಗೆ ಶತ್ರುಗಳಾಗುವುದು ನನಗಿಷ್ಟವಿಲ್ಲ ಅಣ್ಣ. ಆಗ ಧರ್ಮರಾಜರು ಕ್ಷಣಕಾಲ ಯೋಚನೆ ಮಾಡಿ, ತಾಳು ತಮ್ಮ, ಜೂತದಲ್ಲಿ ಸೋತು ವನವಾಸಕ್ಕೆ ಹೊರಟಾಗ ಸೋತವನು ನಾನೊಬ್ಬನೇ ಆದರೂ ತಮ್ಮಂದಿರು ನೀವೆಲ್ಲರೂ ಸಹ ನನ್ನೊಡನೆ ಕಷ್ಟಪಡಲಿಲ್ವೇ? ಪಾಂಡವರು ನಾವು ಯಾವಾಗಲೂ ಒಂದೇ ಅಲ್ಲವೇನಪ್ಪ? ಆಯಿತು, ಶ್ರೀಕೃಷ್ಣನ ಪಾದದ ಮೇಲೆ ಆಣೆಗಿಟ್ಟಿದ್ದೆಯಾದ್ದರಿಂದ ಏನಾದರಾಗಲಿ ನಾವು ಸಿದ್ಧವೇ. ಕುದುರೆಯನ್ನು ಕಟ್ಟಾಕು, ಕೃಷ್ಣ ಬಲರಾಮರ ಮೇಲೆ ನಾವೆಲ್ಲ ಸಿದ್ಧ. ಅರ್ಜುನ ಅಂದ, ಅಣ್ಣ ಸಾಕು ಬಿಡು, ದೊಡ್ಡಣ್ಣ ಒಪ್ಪಿಕೊಂಡ್ರೆ ಸಾಕು, ಇನ್ನು ಮುಂದಾಗ್ತಕ್ಕಂಥದ್ದು ಏನಿದ್ರೂ ನಾವು ನೋಡ್ಕೊಳ್ಳೋಣ, ಸುಮ್ಮನಾಗು ಎಂಬುದಾಗಿ ಹೇಳಿ ಆ ಪಾಂಡವರಲ್ಲಿ ಸುಬುದ್ಧಿಯು ಸೇರಿಕೊಂಡಿದ್ದಾನೆ. ಪಾಂಡವರು ಕೃಷ್ಣನ ಬುರುವಿಕೆಯನ್ನು ಎದುರು ನೋಡುತ್ತಿದ್ದಾರೆ. ನಾರದರಂದರು, ನಾರಾಯಣ ನಾರಾಯಣ ನಾರಾಯಣ, ಇನ್ನು ಮುಂದಾಗಬಹುದಾದದ್ದನ್ನು ಈಗಲೇ ಮಾಡಿ ಮುಗಿಸಬೇಕು ಎಂಬುದಾಗಿ ಹಿಂತಿರುಗಿ ದ್ವಾರಕಾ ನಗರದ ಕಡೆಗೆ ಬರ್ತಾ ಇದ್ದಾರೆ. ನಾರಾಯಣ ಶ್ರೀಮ ನಾರಾಯಣ ನಾರಾಯಣ ಶ್ರೀಮ ನಾರಾಯಣ ಲಕ್ಷ್ಮೀ ನಾರಾಯಣ ವೇದ ಪಾರಾಯಣ ನಾರಾಯಣ ಶ್ರೀಮ ನಾರಾಯಣ ನಾರಾಯಣ. ನಾರದರು ನೇರವಾಗಿ ದ್ವಾರಕಾ ನಗರದಲ್ಲಿ ಯೋಜನಾ ಗ್ರಂಥರಾಗಿ ಕುಳಿತಿದ್ದ ಬಲರಾಮನ ಆಸ್ಥಾನಕ್ಕೆ ಬಂದರು. ಕೃಷ್ಣ ಕೇಳಿದ, ನಾರದರೇ, ನಿಮ್ಮಿಂದಾಗಿ ನಮ್ಮ ಅಣ್ಣನಿಗೆ ಬಹಳ ವ್ಯಥೆಯಾಗಿದೆ. ಕಾರಣ ಏನು ಕೃಷ್ಣ? ಇನ್ನೇನು ಕಾರಣ ಹೇಳಿ, ಯಾವುದೋ ಕುದುರೆ ವಿಚಾರವನ್ನು ಹೇಳಿದ್ರಿ, ಆ ಸುಬುದ್ಧಿಯಲ್ಲಿ ಹುಡುಕಾಡುವಾಗ ಸುಬುದ್ಧಿಯೇ ಪತ್ತೆಗಿಲ್ಲವಲ್ಲ. ಕೃಷ್ಣ, ನಾನು ಮಾರ್ಗದಲ್ಲಿ ಬರುವಾಗ ಕಾಡಿನಲ್ಲಿ ಪಾಂಡವರಲ್ಲಿ ಆ ಕುದುರೆ ಇದ್ದಂತೆ ಕಾಣಿಸ್ತು. ಆ ಸುಬುದ್ಧಿ ಎಂಬುವನು ಹೋಗಿ ಭೀಮನನ್ನು ಮರೆಹೊಕ್ಕಿದ್ದಾನಂತೆ. ಭೀಮ, ಈ ಲೋಕದಲ್ಲಿ ಯಾರೇ ಬಂದರೂ ಕುದುರೆಯನ್ನು ಬಿಡುವುದಿಲ್ಲ ಅಂತ ಪ್ರತಿಜ್ಞೆ ಮಾಡಿದ್ದಾನಂತೆ. ಕೃಷ್ಣನಕ್ಕ ಅಷ್ಟೇ ತಾನೇ? ಹಾಗಾದ್ರೆ ಈಗಲೇ ತರಿಸಿಬಿಡ್ತೇನೆ. ಅಕ್ರೂರ, ಹೋಗಿ ಆ ಕುದುರೆಯನ್ನು ಪಡೆದು ಬಾ, ನಾ ಹೇಳಿದೆ ಅಂತ. ಅಕ್ರೂರ ಬರುವಾಗ ಧರ್ಮರಾಜ ಕೈಗಳನ್ನು ಜೋಡಿಸಿ ಸ್ವಾಗತವನ್ನು ಬಯಸಿದ. ಅಕ್ರೂರ ಮಹಾರಾಜ, ಬಂದ ವಿಚಾರವೇನು? ಅಯ್ಯ, ಕೃಷ್ಣ ಪರಮಾತ್ಮ ಹೇಳಿ ಕಳುಹಿಸಿದ್ದಾನೆ,
ಈ ಕುದುರೆಯಿಂದಾಗಿ ಬಹಳ ಅನರ್ಥವಾಗುವ ಸಂಭವವಿದೆ, ಆದ್ದರಿಂದ ದಯಮಾಡಿ ಕುದುರೆಯನ್ನು ಕಳಿಸಿಬಿಡು. ಆಗ ಧರ್ಮರಾಜ ಹೇಳ್ತಾನೆ, ಕೃಷ್ಣನಿಗೆ ಹೇಳಿ ಅವನೇ ನಮಗೆ ತಾಯಿ ತಂದೆ ಎಂಬುದಾಗಿ ನಂಬಿಕೊಂಡಿದ್ದೇವೆ ಎಂದು ಹೇಳಿ, ಅವನಿಲ್ಲದೆ ನಮಗೆ ಇನ್ಯಾರು ಮಾರ್ಗ ಇಲ್ಲ ಅಂತ ಹೇಳಿ, ಅವನ ನಾಮಸ್ಮರಣೆಯೇ ನಮಗೆ ಸರ್ವಸ್ವ ಎಂದು ಹೇಳಿ, ಈ ಮಾತನ್ನು ಕೇಳ್ತಾ ಭೀಮ ಅಂತಾನೆ, ಅರ್ಜುನ ಇಷ್ಟೆಲ್ಲ ಮಾತಾಡ್ತಿರೋ ಕುದುರೆ ಎಲ್ಲಿ ಕೊಟ್ಟು ಬಿಡ್ತಾನೋ ಏನೋ, ಅಣ್ಣ ಸ್ವಲ್ಪ ನೋಡೋಣ ತಾಳೋ ಅಂದರೆ ಧರ್ಮರಾಜರು ಹೇಳ್ತಾರೆ, ಅಯ್ಯ ಅವನ ಪಾದದ ಮೇಲಿಟ್ಟ ಆಣೆಯಾದ್ದರಿಂದ ನಾವು ಕುದುರೆಯನ್ನು ಬಿಟ್ಟು ಕಳುಹಿಸಲಿಕ್ಕಾಗೋದಿಲ್ಲ ಅಂತ ಹೇಳಿ ನಮೋ ನಾರಾಯಣ. ಭೀಮ ಅಂದ, ಅದು ಮಾತು, ನಮ್ಮಣ್ಣ ಆಡಿದ ಮಾತೇ ಮಾತು. ಅಕ್ರೂರ ಅಂದ, ಹಾಗಾದ್ರೆ ಯುದ್ಧ ಆಗಬಹುದು ಯುದ್ಧ. ಅಕ್ರೂರ ಬಂದು ತಿಳಿಸಿದರೆ ಬಲರಾಮನಂದ, ನೋಡಿದೇನೋ ಕೃಷ್ಣ, ನೀನು ಮಾಡಿದ ಉಪಕಾರಗಳನ್ನೆಲ್ಲ ಮರೆತರು ಆ ಪಾಂಡವರು, ಅಣ್ಣ ಈಗ ಯುದ್ಧಕ್ಕೆ ಹೊರಡೋದೇ ಸಿದ್ಧ, ಸಿದ್ಧರಾಗಿ ಯಾದವ ಸೈನ್ಯವೆಲ್ಲ ಹೊರಟು ಬಿಡ್ತಂತೆ ಯುದ್ಧಕ್ಕೆ. ನಾರದರು ನಾರಾಯಣ. ಕೃಷ್ಣ ಕೇಳಿದ, ಗುರುಗಳೇ ನಿಮ್ಮ ಕೆಲಸ ಮುಗೀತೆ? ಎಲ್ಲಿ ಮುಗೀತು ಕೃಷ್ಣ, ಇನ್ನು ಸ್ವಲ್ಪ ಇದೆ ಅದನ್ನು ಮುಗಿಸಿ ಬರ್ತೇನೆ, ಹೋಗಿ ಬನ್ನಿ. ಯಾದವ ಸೈನ್ಯ ಹೊರಟರೆ ನಾರದರು ಗಗನ ಮಾರ್ಗದಲ್ಲಿ ಹಾರುತ್ತಾ ನೇರವಾಗಿ ಹಸ್ತಿನಾಪುರದ ಕಡೆಗೆ ಬರುತ್ತಿದ್ದಾರೆ. ನಾರಾಯಣ ಶ್ರೀಮನ್ನಾರಾಯಣ ಏನು ಗುರುಗಳೇ ಯೋಗ? ಯೋಗವೆಂದರೆ ಯೋಗ, ಧರೆಯೊಳಗಾರಿಗೆ ಇಲ್ಲದ ಯೋಗ. ಏನು ಗುರುಗಳೇ ಹಾಗಂದ್ರೆ? ಏನು ಇಲ್ಲ, ನಿನಗೆ ಪರಮಶತ್ರುಗಳು ಎಂದರೆ ಪಾಂಡವರು, ಹೌದು. ಆ ಪಾಂಡವರಿಗೆ ಪರಮ ಮಿತ್ರ ಎಂದರೆ ಕೃಷ್ಣ, ಹೌದು. ಅವರಿಬ್ಬರಿಗೂ ಜಗಳ ತಂದಿಟ್ಬಿಟ್ಟಿದ್ದೀನಿ. ಈಗ ಪಾಂಡವರಿಂದಾಗಿ ಕೃಷ್ಣ ಹತನಾದರೂ ನಿನಗನುಕೂಲ, ಕೃಷ್ಣನಿಂದ ಪಾಂಡವರ ಹತನಾದರೂ ನಿನಗನುಕೂಲ. ಆದರೆ ಒಂದು ಉಪಾಯ ಮಾಡಬೇಕು ನೀನು. ಏನು ಮಾಡಬೇಕು ಗುರುಗಳೇ? ಸೈನ್ಯ ಇಲ್ಲ ಅಂತ ಹೇಳಿ ಕೃಷ್ಣ ಯುದ್ಧ ಮಾಡದೆ ಹಿಂತಿರುಗಿ ಬಿಡಬಹುದು ಉಪಾಯಗಾರ. ನೀನು ಧರ್ಮರಾಜರಿಗೆ ಸಹಾಯ ಮಾಡುವ ನೆಪದಲ್ಲಿ ಸೈನ್ಯ ಸಹಿತರಾಗಿ ಹೋಗಿ ಆ ಧರ್ಮರಾಜರಿಗೆ ಉಪಾಯಾಂತರದ ಮಾತುಗಳಾಡಿ ಅಲ್ಲಿ ಸುಮ್ಮನೆ ನಿಂತಿರು, ಅವರಿಬ್ಬರು ಹೊಡೆದಾಡಿ ಸಾಯ್ತಿರ್ತಾರೆ ನೋಡ್ತಾ ಇರು. ದುರ್ಯೋಧನ ಅಂದ, ಗುರುಗಳೇ ನನ್ನ ಮೇಲೆ ನಿಮಗೆ ಎಷ್ಟೊಂದು ಪ್ರೇಮ, ಅದು ಈಗಲ್ಲ ಯುದ್ಧರಂಗದಲ್ಲಿ ಗೊತ್ತಾಗುತ್ತೆ, ಹೋಗು. ದುರ್ಯೋಧನ ಸಮಸ್ತ ಸೈನ್ಯ ಪರಿವಾರ ಸಮೇತನಾಗಿ ಬಂದು ಧರ್ಮರಾಜರಿಗೆ ಹೇಳ್ತಾನಣ್ಣ, ಕೃಷ್ಣನೋಡು ಕೊನೆಗೂ ನಿಮಗೆ ಮೋಸ ಮಾಡಿ ಯುದ್ಧಕ್ಕೆ ಬರುತ್ತಿದ್ದಾನೆ, ನಾನಿದ್ದೇನೆ ನೀನೇನು ಭಯಪಡಬೇಡ. ಧರ್ಮರಾಜ ಅಂತಾರೆ, ಭೀಮ ಎಷ್ಟು ಒಳ್ಳೆಯವನು ನೋಡಿದೇನೋ ದುರ್ಯೋಧನ, ಹೌದೌದು ಬಹಳ ಒಳ್ಳೆಯವನು, ಇಷ್ಟು ಒಳ್ಳೆಯ ಗುಣ ಇರತಕ್ಕಂಥ ಇವನು ನಮ್ಮನ್ನೇ ಕಾಡುಗಟ್ಟಿದ. ಧರ್ಮರಾಜನಂದ್ರೆ ಸಾಕು ಸುಮ್ಮನೆ ಇರೋ. ಆ ವೇಳೆಗೆ ಢಮ 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 ನಗಾರಿ ಬಾರಿಸಿದೆ, ಭೋಮನೆ ಕಹಳೆ ಊದಿದೆ, ಕೃಷ್ಣ ಬಲರಾಮಾದಿಗಳು ಯುದ್ಧಕ್ಕೆ ಬಂದುಬಿಟ್ಟರು. ಕೃಷ್ಣ ಅಂದ, ಧರ್ಮರಾಜ ನಾನು ಮಾಡಿದ ಉಪಕಾರಗಳನ್ನೆಲ್ಲ ಮರೆತು ನನ್ನ ಮೇಲೆ ಯುದ್ಧಕ್ಕೆ ಸಿದ್ಧರಾಗಿ ನಿಂತಿದ್ದೀರಲ್ಲ, ಒಂದು ಕುದುರೆಗಾಗಿ ನ್ಯಾಯವೇ? ಅರ್ಜುನ ಅಂದ, ಕೃಷ್ಣ ಅದೇ ಮಾತು ನಿನಗೆ ಹೇಳಬಹುದು, ತಾಯಿ ತಂದೆ ಗುರು ದೈವ ನೀನೇ ಎಂದು ನಂಬಿರುವ ನಮ್ಮನ್ನು ಕಡೆಗಾಣಿಸಿ ಕೇವಲ ಒಂದು ಕುದುರೆಗೋಸ್ಕರವಾಗಿ ಅಪಾರವಾದ ಸೈನ್ಯವನ್ನು ಕರೆದುಕೊಂಡು ಯುದ್ಧಕ್ಕೆ ಬಂದಿರುವೆಯಲ್ಲ, ಇದು ನ್ಯಾಯವೋ? ಓಹೋ, ಇಷ್ಟು ಮಾತಾದ ಮೇಲೆ ಮಾತಿನಿಂದ ಏನು ಪ್ರಯೋಜನ? ಸಿದ್ಧರಾಗಿ ಯುದ್ಧಕ್ಕೆ, ಸಿದ್ಧರಾಗಿ ಯುದ್ಧಕ್ಕೆ ಅಂದರೆ ಆ ಕದನ ಪ್ರಾರಂಭವಾಗುವ ಮೊದಲು ಭೀಮಸೇನ ಬಂದು ಬಲರಾಮನಿಗೆ ನಮಸ್ಕಾರ ಮಾಡಿದ. ಗುರುಗಳೇ ಯುದ್ಧ ಮಾಡೋಕೆ ಅವಕಾಶ ಕೊಡಿ, ಆಶೀರ್ವಾದ ಮಾಡಿ. ಬಲರಾಮ ನೋಡಿದಾರೆ, ನನ್ನ ಮೇಲೆ ಯುದ್ಧ ಮಾಡೋದಕ್ಕೆ ನನ್ನ ಹತ್ರ ಅಲ್ಲೇ ಬಂದು ಆಶೀರ್ವಾದ ಕೇಳ್ತೀಯ, ಹೋಗು. ಏನು ಯುದ್ಧ ಪ್ರಾರಂಭವಾಗಿದೆ? ಕಲಕಿತಾಪರಿ ವಿಂದದಿ ನೋಡಲು ಸುಳಮಳೆಯಂದದಿ ಬಾಣವು ಕರೆಗೆ ಯುದ್ಧ ಪ್ರಾರಂಭವಾಗಿದೆ. ಆ ಯುದ್ಧ ಪ್ರಾರಂಭವಾದ ಕೂಡಲೇ ಮಹಾನುಭಾವನಾದಂತ ಬಲರಾಮ ಭೀಮಸೇನರ ಜೊತೆಯಲ್ಲಿ ಯುದ್ಧಕ್ಕೆ ನಿಂತ. ಯುದ್ಧಕ್ಕೆ ನಿಂತರೆ ಮಹಾಬಲಶಾಲಿಯಾಗಿರುವ ಭೀಮಸೇನ ಬಹುಕಾಲ ಕಾದಾಡಿ ಆ ಬಲರಾಮನ ಕೈಯನ್ನು ಹಿಡಿದು ದರ ಧರನೆ ಎಡ ತಂದಿದ್ದ ಎತ್ತಿ ನೆಲ ಕಂಪರಿಸಿ ಅವರ ಕೈಕಾಲುಗಳನ್ನು ನಾರಿನಿಂದ ಬಿಗಿದು, ಗುರುಗಳೇ ಸ್ವಲ್ಪ ಹೊತ್ತು ಮಲಗಿರಿ, ವಿಶ್ರಾಂತಿ ಪಡೆಯಿರಿ, ಬರ್ತೇನೆ ಅಂತ ತಾನೊಂದು ಕಡೆ ಹೊರಟುಬಿಟ್ಟ. ಈ ಬಲರಾಮ ಓ ಅಂತಿದ್ದಾನೆ. ನಾರದರು ದೂರದಿಂದ ಬಂದರು, ಬಲರಾಮನನ್ನು ನೋಡಿದ್ರು. ಬಲರಾಮ ಅಂತ, ಗುರುಗಳೇ ಒಳ್ಳೆಯ ಸಮಯಕ್ಕೆ ಬಂದಿರಿ, ದಯಮಾಡಿಸಿ. ನಾರದರಂದರು, ಮುಚ್ಚು ಬಾಯ್, ಹೆಚ್ಚಿಗೆ ಮಾತಾಡಬೇಡ. ಇಲ್ಲಿ ವೀಣೆ ತೆಗೆದು ಪಕ್ಕದಲ್ಲಿಟ್ಟರು, ಚಿಟಿಕೆ ತೆಗೆದು ಪಕ್ಕದಲ್ಲಿಟ್ಟರು, ಶಲ್ಯ ಸೊಂಟಕ್ಕೆ ಬಿಗಿದರು,
ಇದನ್ನು ನೋಡ್ತಾ ಇದ್ದ ಬಲರಾಮ ಇದೇನ್ ಮಾಡ್ತಾ ಇದ್ದಾರೆ ನಾರದರು ಅಂದ್ರೆ ಪಕ್ಕದಲ್ಲಿ ತಿರುಗಿ ನಾರದರು, ಬಲರಾಮ ಬಹುದಿವಸಗಳಿಂದಲೂ ನನಗೊಂದು ವಿಚಾರ ಇದೆ ಮನಸ್ಸಿನಲ್ಲಿ, ಅದ್ ನಿನ್ನಲ್ಲಿ ಹೇಳಬೇಕು. ಏನು ಗುರುಗಳೇ? ಬಾರೈ ಯುದ್ಧ ಮಾಡುವ ಬಲರಾಮ, ಬಾರೈ ಯುದ್ಧ ಮಾಡುವ ಬಲರಾಮ, ಬಾರೈ ಯುದ್ಧ ಮಾಡುವ, ಬಾ ಯುದ್ಧ ಮಾಡೋಣ, ನಿನ್ ಮೇಲೆ ಕುಸ್ತಿ ಮಾಡಬೇಕು ಅಂತ ಬಹು ದಿವಸಗಳಿಂದ ಆಸೆ. ಬಲರಾಮ ಅಂದ, ಗುರುಗಳೇ ಕೈ ಕಾಲ ಕಟ್ಟಿ ನಾನು ನಿಶಕ್ತನಾಗಿರುವಾಗಲೇ. ನಾರದರಂದ್ರು, ಆವತ್ತು ನಾನು ನಿನ್ನ ಅರಮನೆಗೆ ಬಂದಾಗ ಓಡಿಸ್ಕೊಂಡೆ ಬಂದಲ್ಲ ನ್ಯಾಯವ, ಆವಾಗ ನೀನು ಕುಸ್ತಿ ಮಾಡಬೇಕು ಜೊತೆ ಬೇಕು ಅಂದಲ್ಲ, ಹೇಗಿತ್ತು ಜೊತೆ? ನಾರದರೆ ದಯಮಾಡಿ ನನ್ನ ಕೈ ಬಿಡಿಸಿ, ಈ ಪಾಶವನ್ನು ಬಿಡಿಸಿ. ಹೌದು, ಬಿಡಿಸಿದ್ಮೇಲೆ ನೆನ್ನೆ ಹಿಡ್ಕೊಂಬಿಟ್ರೆ ನೀನು ಇಲ್ಲ ನಾರದರೆ. ಆಗ ನಾರದರು ಗರುಡನನ್ನು ಸ್ಮರಣೆ ಮಾಡಿದ ಮಾತ್ರದಿಂದಲೇ ಆ ಪಾಶಗಳೆಲ್ಲ ಪಟ 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 ಪಟನೆ ಕಿತ್ತು ಹೋಯ್ತಂತೆ. ನಾರದರಂದ್ರು, ಬಲರಾಮ ನಾವೆಲ್ಲ ಯುದ್ಧ ಮಾಡ್ತಾ ಇರೋದು ಯಾವುದಕ್ಕಾಗಿ? ಆ ಕುದುರೆಗಾಗಿ. ಹೌದ್ ತಾನೆ? ಹೌದು. ಅಲ್ಲಿ ನೋಡಿ ನಿಂತಿದೆ ಕುದುರೆ, ಹೋಗಿ ಎಳ್ಕೊಂಬ. ಹಾಗಂದ ಕೂಡಲೇ ಬಲರಾಮ ಓಡಿ ಬಂದನಂತೆ. ಅಲ್ಲಿ ಸುಬುದ್ಧಿರಾದ ಇದ್ದ ಅವನನ್ನು ಎತ್ತಿ ಪಕ್ಕದಲ್ಲಿ ಕುಕ್ಕಿ ಆ ಕುದುರೆಯ ಮುಂದಲೆಯ ಕೂದಲನ್ನು ಹಿಡಿದು ನಿಂತ. ನಾರದರು ಈ ಕಡೆ ಓಡಿ ಬಂದರು. ಭೀಮಣ್ಣ, ಭೀಮಣ್ಣ ಅಂದ್ರೆ ಭೀಮ ಕೇಳಿದ. ಏನ್ ಗುರುಗಳೇ? ಅಲ್ಲಿ ನೋಡು, ಬಲರಾಮ ಕುದುರೆ ಎಳ್ಕೊಂಡು ಹೋಗ್ತಿದ್ದಾನೆ, ಹೋಗಿ ಹಿಡ್ಕೋ ಅದನ್ನ. ಭೀಮಾಂದ ನಾನಿರುವಾಗ ಯಾರು ಹಿಡಿಯಲು ಸಾಧ್ಯ ಅಂತ ತಾನು ಓಡಿ ಬಂದಿದ್ದೆ, ತಾನು ಬಾಲವನ್ನು ಹಿಡ್ಕೊಂಡ. ಇಲ್ಲಿ ಅರ್ಜುನ ಮತ್ತು ಕೃಷ್ಣನಿಗೆ ಯುದ್ಧವಾಗ್ತಿತ್ತು. ಪಕ್ಕದಲ್ಲಿ ದುರ್ಯೋಧನಾದಿಗಳೆಲ್ಲ ಸುಮ್ಮನೆ ನಿಂತಿದ್ರು. ಕೃಷ್ಣ ಗಿರಿಯಾಸ್ತ್ರವನ್ನು ಬಿಟ್ಟ, ಅರ್ಜುನ ವಾಯುಅಸ್ತ್ರವನ್ನು ಬಿಟ್ಟ. ಆ ಕಡೆಯಿಂದ ಬರುವ ಬೆಟ್ಟಗಳೆಲ್ಲವೂ ಗಾಳಿಗೆ ಹಿಂದಕ್ಕೆ ಹೋಯಿತು. ಕೃಷ್ಣ ಪುನಃ ವಾಯುಅಸ್ತ್ರ ಪ್ರಯೋಗ ಮಾಡಿದ. ಆ ಕಡೆ ಈ ಕಡೆ ಓಡಾಡಲಿಕ್ಕಾಗದೆ ಬೆಟ್ಟಗಳು ಪಕ್ಕದಲ್ಲಿ ತಿರುಗಿದವಂತೆ ಆ ಪಕ್ಕದಲ್ಲಿ ನಿಂತಿದ್ರು ದುರ್ಯೋಧನಾದಿಗಳು. ಅವರ ತಲೆ ಮೇಲೆ ರಪರಪರಪನ್ನು ಬಿತ್ತು. ಅಯ್ಯಯ್ಯೋ ಅಯ್ಯಯ್ಯೋ ಅಂದ್ರೆ ಶಕುನಿ ಅಂದ. ಅಯ್ಯ, ಇದೆಲ್ಲ ನಾರದನ ತಂತ್ರ ನೋಡು ಅನ್ನುವಾಗ ನಾರದರು ಬಂದಿದ್ದು ಹೇಳುತ್ತಿದ್ದಾರೆ, ಕೃಷ್ಣ ಅಲ್ಲಿ ನೋಡು, ಬಲರಾಮ ಕುದುರೆ ಹಿಡ್ಕೊಂಡಿದ್ದಾನೆ, ಭೀಮ ಎಳೆಯುತ್ತಿದ್ದಾನೆ, ಇನ್ನೇನು ನಿಮ್ಮ ಅಣ್ಣನ ಬಲ ಸಾಗೋ ಹಾಗಿಲ್ಲ. ಹಾಗಂದ ಕೂಡಲೇ ಕೃಷ್ಣ ಹಾರಿ ಅಣ್ಣ ಅಂತ ತಾನು ಹಾರಿ ಬಂದಿದ್ದೆ. ಆ ಕುದುರೆಯ ಲಗಾಮನ್ನು ಹಿಡಿದನಂತೆ. ಇಲ್ಲಿಗೆ ಮೂರು ವಜ್ರಗಳು ಸೇರಿದೆ, ಇನ್ನು ಉಳಿದಿರುವುದು ಅರ್ಧವಜ್ರ. ಅವನೇ ದುರ್ಯೋಧನ. ಹಿಂದೊಮ್ಮೆ ಅವರ ತಾಯಿಯಾದ ಗಾಂಧಾರಿ ದೇವಿ ಮಕ್ಕಳ ಕ್ಷೇಮವನ್ನು ಒಳಿತನ್ನು ಕೋರಿ ಗಜಗೌರಿ ವ್ರತವನ್ನು ಆಚರಿಸಿದಳಂತೆ. ಆ ವ್ರತದ ಕೊನೆಯಲ್ಲಿ ದೇವತೆಗಳು ಹೇಳುತ್ತಿದ್ದಾರಮ್ಮ, ನಿನ್ನ ಎರಡು ಕೈಗಳನ್ನು ಮುಂದೆ ಚಾಚು, ನಾವು ಆಶೀರ್ವಾದ ಮಾಡ್ತೇವೆ. ಬಯಸಿದ ಮಗನ ಮೇಲೆ ನೀನು ಸೋಂಕಿದ ಎಡೆಯೆಲ್ಲ ವಜ್ರಕಾಯವಾಗಿ ಪರಿಣಮಿಸುತ್ತೆ ಎಂದು ಆಶೀರ್ವಾದ ಮಾಡಿದರು. ಆಗ ತಾಯಿಯಾದ ಗಾಂಧಾರಿ ತನ್ನ ಮಗನಾದ ಸುಯೋಧನನಿಗೆ ಹೇಳಿದರಂತೆ, ಅಪ್ಪ ನೀನು ನನ್ನ ಹೊಟ್ಟೆಯಲ್ಲಿ ಹುಟ್ಟಿದಾಗ ಹೇಗಿದ್ದೀಯೋ ಹಾಗೆ ವಿವಸ್ತ್ರನಾಗಿ ನನ್ನ ಎದುರಿನಲ್ಲಿ ಬಂದು ನಿಲ್ಲು. ಸುಯೋಧನ ಹಾಗೆ ಹೊರಟಿದ್ದಾನೆ. ಇದನ್ನೆಲ್ಲವನ್ನು ಬಲ್ಲಂತ ಕಪಟ ನಾಟಕ ಸೂತ್ರಧಾರಿಯಾದ ಕೃಷ್ಣ ನಕ್ಕ. ಇವನಿನ್ನು ವಜ್ರಕಾಯಿನಾದರೆ, ಸಂಪೂರ್ಣ ವಜ್ರಕಾಯಿನಾಗಿ ನಿಂತರೆ ಇನ್ನು ಜಗತ್ತಿನಲ್ಲಿ ನಡೆಯಬೇಕಾದ ಕಾರ್ಯಗಳೆಲ್ಲವೂ ನಿಂತು ಹೋದೀತು ಎಂಬುದಾಗಿ ಭಾವಿಸಿ ವಿವಸ್ತ್ರನಾಗಿ ಬರುತ್ತಿದ್ದ ದುರ್ಯೋಧನನ ಎದುರಿನಲ್ಲಿ ವೃದ್ಧನಂತೆ ವೇಷವನ್ನು ಧರಿಸಿ ಆ ದುರ್ಯೋಧನನ ಕಿವಿಗೆ ಕೇಳಿಸುವಂತೆ ಒಂದು ಮಾತಾಡಿದನಂತೆ. ಅಯ್ಯೋ, ಏನಿದು ಅನ್ಯಾಯ! ಎಷ್ಟೇ ಆದರೂ ಪ್ರಾಪ್ತ ವಯಸ್ಕನಾದ ಮಗ ತಾಯಿಯ ಎದುರಿನಲ್ಲಿ ಹೀಗೆ ವಸ್ತ್ರವಿಲ್ಲದೆ ನಿಲ್ಲುವುದು ಅಂದರೆ ಕೊನೆಯ ಪಕ್ಷ ಒಂದು ಕೌಪೀನವಾದರೂ ಕಟ್ಟಿಕೊಂಡಿರಬಾರದೇ ಅಂದ ಮಾತು ಕೇಳುವಂತಾಯಿತು. ಸುಯೋಧನ ಹೇಳಿದ ಅದೂ ನಿಜವೇ. ಕೂಡಲೇ ಸೊಂಟಕ್ಕೊಂದು ನಾರನ್ನು ಬಿಗಿದು ಕೌಪೀನಧಾರಿಯಾಗಿ ಬಂದು ತಾಯಿ ಎದುರಿನಲ್ಲಿ ನಿಂತ. ಗಂಡ ಕುರುಡ ಎಂದು ತಿಳಿದು ತನ್ನ ಗಂಡನೇ ನೋಡದಿರುವ ಈ ಪ್ರಪಂಚವನ್ನು ನಾನು ನೋಡುವುದು ಬೇಡ ಎಂಬ ಭಾವನೆಯಲ್ಲಿ ಕಣ್ಣಿಗೆ ಬಟ್ಟೆಯನ್ನು ಕಟ್ಟಿಕೊಂಡಿದ್ದ ಗಾಂಧಾರಿ ತನ್ನ ಎದುರಿನಲ್ಲಿ ಬಂದು ನಿಂತ. ತನ್ನ ಮಗನಾಗಿರ್ತಕ್ಕಂಥ ದುರ್ಯೋಧನನ್ನ ತಲೆಯಿಂದ ತನ್ನೆರಡು ಕೈಗಳಿಂದ ಸವರುತ್ತ ಬಂದಳಂತೆ. ಆಕೆ ಮುಟ್ಟಿದ ಭಾಗಗಳೆಲ್ಲ ವಜ್ರವಾಗ್ತಾ ಬಂತು. ಸೊಂಟದ ಹತ್ತಿರಕ್ಕೆ ಬಂದಾಗ ಆ ನಾರು ಕೈಗೆ ತಾಕಿ ಹಾ ಅಂತ ಕೈಗಳನ್ನು ಮೇಲಕ್ಕೆತ್ತಿದಳಂತೆ. ಅಲ್ಲಿಗೆ ಆ ಆಶೀರ್ವಾದ ನಿಂತು ಹೋಯಿತು. ಅರ್ಧ ಶರೀರ ಮಾತ್ರ ವಜ್ರಕಾಯವಾಯಿತು. ಆದ್ದರಿಂದಲೇ ಅವನಿಗೆ ಅರ್ಧವಜ್ರ ಎಂಬ ಹೆಸರು ಪ್ರಾಪ್ತವಾಯಿತು.
ಇದನ್ನು ಬಲ್ಲಂಥ ನಾರದರು ಓಡೋಡಿ ಬಂದು ಹೇಳಿದರಂತೆ, ದುರ್ಯೋಧನ ಏನಾಗ್ತಾ ಇದೆಯೋ? ದುರ್ಯೋಧನ ಹೇಳಿದ, ಗುರುಗಳೇ ನಿಮ್ಮ ಮಾತು ಕೇಳಿ ನಾವು ಕೆಟ್ಟವಿ. ಯಾಕಪ್ಪ? ಅಲ್ಲ, ಯುದ್ಧ ಮಾಡಬೇಡ, ಸುಮ್ಮನೆ ನೋಡ್ತಾ ಇರು ಅಂದ್ರಿ ನೀವು. ನಾವು ನೋಡ್ತಾ ನಿಂತ್ಕೊಂಡ್ವಿ, ಅಲ್ಲ ಅವರಿಬ್ಬರು ಯುದ್ಧ ಮಾಡ್ತಾರೆ, ಬೆಟ್ಟಗಳೆಲ್ಲ ಬಂದು ನಮ್ಮ ಮೇಲೆ ಬೀಳ್ತದೆ. ಅವರು ಆಗ್ನೇಯಾಸ್ತ್ರ ಪ್ರಯೋಗ ಮಾಡಿದ್ರೆ ಆ ಬೆಂಕಿ ಎಲ್ಲ ಹಾರಿ ಬಂದು ನಮ್ಮ ಮೇಲೆ ಬೀಳ್ತಾ ಇದೆ. ಗುರುಗಳೇ ನೀವು ನನಗೆ ಮಾಡಿದ ಉಪಕಾರ ಇದೇನಾ? ನಾರದರಂದರು, ದುರ್ಯೋಧನ ಇದೇನೋ ಕೆಟ್ಟ ಹೋಯ್ತು ಕಡೆಯ, ಪ್ರಸಂಗ ಹೀಗಾಗುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಈಗ ಒಂದು ಉಪಾಯವನ್ನು ಹೇಳಲೆ. ಏನು? ಅಲ್ಲ, ಇಷ್ಟೆಲ್ಲ ಹೊಡೆದಾ ಇರ್ತಾ ಇರೋದು ಕುದುರೆಗಾಗಿ, ಆದರೆ ಆ ಮೂರು ಜನ ಏನು ಮಾಡ್ತಿದ್ದಾರೆ ಅಂದರೆ, ಒಬ್ಬ ಆ ಕುದುರೆಯ ತಲೆ ಕೂದಲನ್ನು ಹಿಡಿದು ನಿಂತಿದ್ದಾನೆ, ಇನ್ನೊಬ್ಬ ಬಾಲ ಹಿಡಿದು ನಿಂತಿದ್ದಾನೆ, ಇನ್ನೊಬ್ಬ ಲಗಾಮ ಹಿಡಿದು ನಿಂತಿದ್ದಾನೆ. ಮುಖ್ಯವಾಗಿ ಕುದುರೆ ನಡೆಯೋದು ಯಾವುದರಲ್ಲಿ? ಕಾಲ್ನಲ್ಲಲ್ವಾ? ಹೌದು. ನನ್ನದೊಂದು ಮಾತು ಕೇಳ್ತೀಯ ದುರ್ಯೋಧನ? ಏನು ಗುರುಗಳೇ, ನೀನು ಮ್ಯಾತಿಗೆ ಹೋಗಿ ಹಿಂಬದಿಯಿಂದ ಆ ಕುದುರೆ ಎರಡು ಪಾದ ಹಿಡ್ಕೊಂಡು ಹೇಳ್ಕೊಂಬಂದ್ಬಿಡು, ಆಗ ನಮ್ಮ ಭಾಗಕ್ಕೆ ಸೇರುತ್ತೆ. ಆ ಸಮಯದಲ್ಲಿ ಏನು ತೋಚದ ಈ ದುರ್ಯೋಧನ, ಹೌದಾ ಗುರುಗಳೇ, ಹಾಗಾದ್ರೆ ನೀವು ಹೇಳಿದಾಗೆ ಮಾಡ್ತೇನೆ ಅಂತ ಮೇಲ್ಲನೆ ಬಂದನಂತೆ. ಬಂದು ಇವರೆಲ್ಲರೂ ಗಲಭೆಯಲ್ಲಿರುವಾಗ ಹಿಂಬದಿಯಿಂದ ಓಡಿ ಬಂದಿದೆ ಆ ಕುದುರೆ ಎರಡು ಪಾದಗಳನ್ನು ಥಟ್ಟನೆ ಹಿಡಿದ. ವರಬ್ರಹ್ಮ ಮಾನಸ ಪುತ್ರನಾದ ನಾರದನ ಒಂದು ಆಶೀರ್ವಾದ ಪ್ರಭಾವ ಮುಟ್ಟಿದ ಕೂಡಲೇ ಆ ತಾಯಿ ಸತ್ಯವತಿಗೆ ಶಾಪ ವಿಮೋಚನೆಯಾಗಿ ಹೋಯಿತು. ಹೆಣ್ಣಾಗಿ ನಿಂತಳು. ಹೆಣ್ಣಾಗಿ ನಿಂತ ಕೂಡಲೇ ಬಲರಾಮದೇವರು ಆಕೆಯ ತಲೆ ಕೂದಲನ್ನು ಹಿಡ್ಕೊಂಡು ನಿಂತಿದ್ರು. ಅವರು ನೋಡಿದ್ರು, ಅಯ್ಯಯ್ಯೋ ಇದೇನಿದು, ಇದೇನು ಕುದುರೆ ಅಲ್ಲ, ಇದು ಹೆಣ್ಣು ಅಂತ ಅವರು ಬಿಟ್ಟರು. ಸೆರಗನ್ನು ಹಿಡಿದು ನಿಂತಿದ್ದ ಭೀಮಸೇನ, ಅಯ್ಯೋ ಇದೇನು ಗ್ರಹಚಾರ, ಇದ್ಯಾವುದೋ ಹೆಣ್ಣು ಅಂತ ತಾನು ಬಿಟ್ಟ. ಕುತ್ತಿಗೆಯ ಮುತ್ತಿನ ಸರವನ್ನು ಹಿಡಿದು ನಿಂತಿದ್ದ ಜಗದೊಡೆಯನಾದ ಮಾಧವ, ಇದೇನ ನ್ಯಾಯ, ಇದು ಹೆಣ್ಣು ಅಂತ ತಾನು ಬಿಟ್ಟ. ಇವರೆಲ್ಲರೂ ಬಿಟ್ಟರು, ದುರ್ಯೋಧನ ಮಾತ್ರ ಕಾಲು ಹಿಡ್ಕೊಂಡೇ ಕೂತಿದ್ದ. ನಾರದರು ಬಂದರು, ನಾರಾಯಣ ನಾರಾಯಣ ನಾರಾಯಣ, ಇದೇನು ಚಕ್ರವರ್ತಿ ಸಾರ್ವಭೌಮ, ಅಲ್ಲ ಹೋಗಿ ಹೋಗಿ ಒಂದು ಹೆಣ್ಣಿನ ಕಾಲು ಹಿಡ್ಕೊಂಡು ಕೂತಿದ್ದೀಯಲ್ಲ. ತಲೆ ತಗ್ಗಿಸಿ ಪಾದವನ್ನು ಹಿಡಿದು ನಿಂತಿದ್ದ ದುರ್ಯೋಧನ ಆಗ ತಲೆ ಎತ್ತಿ ನೋಡ್ತಾನೆ ಹೆಣ್ಣು. ಅಯ್ಯಯ್ಯ ಗುರುಗಳೇ, ಇದೇನು ಹೀಗಾಯಿತು ಅಂತ ತಾನು ಪಾದವನ್ನು ಬಿಟ್ಟು ಹಿಂದಕ್ಕೆ ಸರಿದನಂತೆ. ಎಲ್ಲರೂ ಆಶ್ಚರ್ಯ ಪಡುತ್ತಿದ್ದರೆ ನಾರದರು ಬಂದರು, ನಾರಾಯಣ ನಾರಾಯಣ, ಪರಮಾತ್ಮ ಇದೇನಿದು ಎಂದು ಆಶ್ಚರ್ಯ ಪಡುತ್ತಿದ್ದೀಯಾ ನೋಡು ಎಂಬುದಾಗಿ ತಮ್ಮ ಹಸ್ತವನ್ನು ಮತ್ತೊಂದು ಕಡೆಗೆ ತೋರಿದರಂತೆ. ಭೂಮಿ ಢಮ್ಮನೆ ಬಾಯಿ ಬಿಟ್ಟಿದೆ. ಅಲ್ಲಿ ಈ ಸತ್ಯವತಿಯ ಪತಿಯಾಗಿರ್ತಕ್ಕಂಥ ಕೃತವರ್ಮ ತಾನು ಮೇಲಕ್ಕೆದ್ದು ಬಂದ. ಮೇಲಕ್ಕೆದ್ದು ಬಂದರೆ ನಾರದರು ಹೇಳುತ್ತಿದ್ದಾರೆ, ಪರಮಾತ್ಮ ಅಂದೊಂದು ದಿನ ನಿನ್ನ ಸಂದರ್ಶನಕ್ಕಾಗಿ ನಾನು ಬಂದೆ ದ್ವಾರಕೆಗೆ, ಆಗ ನಿಮ್ಮಣ್ಣನಾದ ಬಲರಾಮ ನನ್ನೊಡನೆ ಬಾ ಕುಸ್ತಿ ಮಾಡು ಅಂತ ಕರೆದ. ಆಗ ತಪ್ಪಿಸಿಕೊಂಡು ನಿನ್ನ ಬಳಿಗೆ ಓಡಿ ಬಂದೆ. ನೀನು ಒಂದು ಅಪರೂಪವಾದ ಕಥೆಯನ್ನು ಹೇಳಿ ನಾರದರೆ, ಹಿಂದೆ ಯಾರು ಕೇಳಿರಬಾರದು, ಮುಂದಕ್ಕಾರು ಕೇಳಬಾರದು, ಅಂಥ ಕತೆ ಹೇಳಿ ಅಂತ ನೀ ಕೇಳಿದೆ. ಕೃಷ್ಣ ಭಾಗವತೋತ್ತಮನಾದ ನಾನು ಈ ಎರಡನ್ನು ಒದಗಿಸುವ ಸಲುವಾಗಿ, ಅಂದರೆ ಬಲರಾಮನಿಗೊಂದು ಜೊತೆ ನಿನಗೊಂದು ಕಥೆ, ಇಷ್ಟನ್ನು ಒದಗಿಸುವ ಸಲುವಾಗಿ ಹವಣಿಸುತ್ತಿದ್ದೆ ಈ ನಾಟಕದ ರಚನೆಯನ್ನು ಮಾಡಿದೆ. ಕೃಷ್ಣ ಈ ಸತ್ಯವತಿಯು ನನ್ನ ಪ್ರಿಯ ಶಿಷ್ಯನಾಗಿರ್ತಕ್ಕಂಥ ಕೃತವರ್ಮನ ಹೆಂಡತಿ. ಆದಿಶೇಷಾವತಾರಿಯಾಗಿರ್ತಕ್ಕಂಥ ಬಲರಾಮನಿಗೂ ಶ್ರೀಮನ್ ನಾರಾಯಣಾವತಾರಿಯಾಗಿರುವ ಜಗದೊಡೆಯನಾದ ಕೃಷ್ಣ, ನಿನಗೂ ನಿಮ್ಮಿಬ್ಬರಿಗೂ ಈ ಒಂದು ಸಾಧನವನ್ನು ನಾನು ಹುಡುಕಿಕೊಂಡೆ. ಮಹಾಸತಿಯಾಗಿರ್ತಕ್ಕಂಥ ಸತ್ಯವತಿಯನ್ನ ಇವರಿಗೆ ಆಶೀರ್ವಾದವನ್ನು ಮಾಡು. ಕೃತವರ್ಮ ಬಾ ಇಲ್ಲಿ. ಕೃತವರ್ಮ ಬಂದಾಗ ನಾರದರು ಹೇಳಿದರಂತೆ, ನೀನು ನಿನ್ನ ಸಂಸಾರವನ್ನು ನಾನು ಹಾಳು ಮಾಡಿದೆ ಎಂದು ಭಾವಿಸಿದೆಯಲ್ಲವೇ, ಕೇಳು. ಗುರುಬುದ್ಧಿ ಎಂಬತಕ್ಕಂಥದ್ದು ವಿಶೇಷವಾದಂಥದ್ದು. ನೀವಿಬ್ಬರೂ ಬಹಳ ಅನ್ಯೋನ್ಯ ಪ್ರೀತಿಯಿಂದ ಬಾಳುವ ದಂಪತಿಗಳು, ಆದರೆ ನಿಮ್ಮಿಬ್ಬರಿಗೂ ವಿಯೋಗವೆಂಬತಕ್ಕಂಥದ್ದೊಂದಿತ್ತು. ನಿನಗೆ ಸತಿ ವಿಯೋಗ ಎಂಬುದು ಇರುವುದನ್ನು ನಾನು ಬಲ್ಲೆ. ನನ್ನ ಪ್ರಿಯ ಶಿಷ್ಯನಾಗಿರ್ತಕ್ಕಂಥ ಕೃತವರ್ಮನಿಗೆ ಸತಿವಿಯೋಗವಾಗಬಾರದು ಎಂಬತಕ್ಕಂಥ ಭಾವನೆಯನ್ನು ಮನಸ್ಸಿನಲ್ಲಿಟ್ಟುಕೊಂಡು ನಾನೀ ಒಂದು ಕಥೆಯನ್ನು ರಚನೆ ಮಾಡಿ ಸ್ವಲ್ಪ ಕಾಲ ನಿಮ್ಮಿಬ್ಬರಿಗೂ ವಿಯೋಗವನ್ನು ತಂದೊಡ್ಡಿ ಈ ರೂಪದಲ್ಲಿ ಚಿರವಾಗಿ ಎಂದೆಂದಿಗೂ ಅಳಿದು ಹೋಗಬೇಕಾಗಿರುವ ನಿನ್ನ ಹೆಂಡತಿಗೆ ಪುನರ್ಜನ್ಮವನ್ನು ದಯಪಾಲಿಸಿದ್ದೇನೆ. ಈಗ
ಇನ್ನು ಮುಂದೆ ನಿಮ್ಮಿಬ್ಬರ ದಾಂಪತ್ಯ ಜೀವನದಲ್ಲಿ ಎಂದು ವಿರಸವಿಲ್ಲ, ಎಂದೆಂದಿಗೂ ವಿಯೋಗವಿಲ್ಲ, ಬಹುಕಾಲ ಸುಖದಿಂದ ಬಾಳುವಂತಹದ್ದಾಗಿದೆ. ಇದು ನಾನು ಹೂಡಿದಂಥ ಒಂದು ನಾಟಕದ ಸೂತ್ರ. ಶಿಷ್ಯ ಕೈ ಜೋಡಿಸಿದ, ಗುರುಗಳೇ, ನಿಮ್ಮ ವಿಷಯವನ್ನು ಅರ್ಥ ಮಾಡಿಕೊಳ್ಳಲಾರದೆ ಕೇವಲ ನಾನು ನಮ್ಮ ಸಂಸಾರವನ್ನು ಹಾಳು ಮಾಡಿದವರು ಎಂದುಕೊಂಡಿದ್ದೆ. ಆದರೆ ಗುರುಬುದ್ಧಿ ವಿಶೇಷಿತ, ಗುರುಗಳ ಬುದ್ಧಿಯು ವಿಶೇಷವಾದದ್ದು ಎಂಬತಕ್ಕಂಥ ವಿಚಾರ ನನಗೀಗ ತಿಳಿಯಿತು. ತಪ್ಪಾಯಿತು, ನನ್ನನ್ನು ಆಶೀರ್ವಾದ ಮಾಡಿ ಎಂದಾಗ ನಾರದ ಮಹರ್ಷಿಗಳು ಆ ಗಂಡ ಹೆಂಡರಿಬ್ಬರನ್ನು ಕರೆತಂದು ಕೃಷ್ಣನಿಗೆ ನಮಸ್ಕಾರವನ್ನು ಮಾಡಿಸಿದರಂತೆ. ಕೃಷ್ಣ ಹೇಳಿದ, ನಾರದರೆ, ನೀವು ತೋರಿದ ಈ ನಾಟಕ ಯಾರೂ ಮರೆಯುವಂಥದ್ದಲ್ಲ, ಇನ್ನು ಮುಂದೆ ಎಲ್ಲೂ ನಡೆಯುವಂಥದ್ದಲ್ಲ, ಹಿಂದೆ ನಡೆದದ್ದು ಅಲ್ಲ, ಬಹಳ ವಿಚಿತ್ರವಾಗಿದೆ ಅಂದ ವೇಳೆ ಕೃತವರ್ಮ, ಸತ್ಯವತಿ, ನೀವು ಬಹುಕಾಲ ಬಾಳುವಂಥವರಾಗಿ ಹೋಗಿ ಬನ್ನಿ ಎಂಬುದಾಗಿ ಹೇಳಿ ಆ ಗಂಡ ಹೆಂಡರಿಗೆ ಆಶೀರ್ವಾದ ಮಾಡಿ ಕಳುಹಿಸಿದರಂತೆ. ಅವರೀರ್ವರೂ ಸಹ ತಮ್ಮ ಸ್ವಸ್ಥಾನವನ್ನು ಸೇರಿಕೊಂಡಿದ್ದೆ, ಬಹುಕಾಲ ಸುಖದಿಂದ ಕಾಲಯಾಪನೆಯನ್ನು ಮಾಡುತ್ತಾ ಇದ್ದಾರೆ. ಈ ಕಡೆಯಲ್ಲಿ ಮಹಾನುಭಾವನಾದ ಕೃಷ್ಣ, ಅರ್ಜುನ, ಭೀಮ ಓಡಿ ಬಂದಿದ್ದೆ, ಪಾದಕ್ಕೆ ನಮಸ್ಕಾರ ಮಾಡಿದ. ಒಡೆಯ, ನನ್ನ ಅಪರಾಧವನ್ನು ಮನ್ನಿಸು ಕೃಷ್ಣ, ನಿನ್ನ ಪಾದದ ಮೇಲಿಟ್ಟ ಆಣೆಯನ್ನ ನಾನು ತಪ್ಪಬಾರದು ಎಂಬ ದೃಷ್ಟಿಯಿಂದ ಯುದ್ಧಕ್ಕೆ ಸಿದ್ಧನಾದೆ. ತಮ್ಮಂದಿರು ಅಣ್ಣ ಇವರೂ ಸಹ ಇದಕ್ಕೆ ಪಾತ್ರರಾದರು. ಅಂದ ಮೇಲೆ ದಯಮಾಡಿ ನಮ್ಮ ಅಪರಾಧವನ್ನು ಮನ್ನಿಸು ಎಂದರೆ ಅವರಿಬ್ಬರ ಹೆಗಲ ಮೇಲೆ ತಾನು ಕೈ ಹಾಕ್ಕೊಂಡಿದ್ದಾನೆ ಕೃಷ್ಣ. ಅಯ್ಯ, ಇದೆಲ್ಲವೂ ನಡೆಯಬೇಕಾದ್ದೇ, ಸಹಜವಾಗಿದೆ, ನಡೀರಿ ಹೋಗೋಣ. ದೂರದಲ್ಲಿ ದುರ್ಯೋಧನ ನೋಡುತ್ತಿದ್ದ. ಶಕುನಿ ಎಂದ, ನೋಡು, ನೋಡಿದೆಯಾ ದುರ್ಯೋಧನ, ಎಲ್ಲ ನಾರದರು ತಂತ್ರ ಮಾಡಿ ಪಾಂಡವರಿಗೆ ಒಳ್ಳೆಯದನ್ನೇ ಮಾಡಿದರೆ ವಿನಃ ನಿನ್ನ ಕಡೆ ಗಮನವೇ ಇಲ್ಲ. ದುರ್ಯೋಧನ ಅಂದ, ಗುರುಗಳೇ, ಇರಲೇ ಇರಲೇ, ಎಂದಾದರೂ ಸಿಕ್ಕಿ ನೀವು ಈ ವಿಚಾರವನ್ನು ಮಾಡಿಕೊಳ್ತೇನೆ. ಮಾವ, ಈಗೇನು ಮಾಡೋಣ ಅಪ್ಪ, ಬಂದ ದಾರಿಗೆ ಸುಂಕವಿಲ್ಲ, ನಡಿ ಹೋಗೋಣ ಎಂದು ಹೇಳಿದಾಗ ದುರ್ಯೋಧನಾದಿಗಳು ಸೈನ್ಯ ಸಹಿತರಾಗಿ ಹಿಂತಿರುಗಿ ಹಸ್ತಿನಾಪುರಕ್ಕೆ ಹೋಗಿದ್ದಾರೆ. ಜಗದೊಡೆಯನಾದ ಕೃಷ್ಣ ತನ್ನಣ್ಣನಾದ ಬಲರಾಮನಿಂದೊಡಗೂಡಿ ಪಾಂಡವರ ಸಂಗಡಲೇ ತಾನು ನಗುನಗುತ್ತಾ ಸಂತೋಷವಾಗಿ ಕಾಲವನ್ನು ಕಳೆಯುತ್ತಾ ಭಕ್ತವತ್ಸಲನಾದ ಪರಮಾತ್ಮ ತನ್ನ ಭಕ್ತರ ಪ್ರತಿಭೆಯನ್ನು ಲೋಕಕ್ಕೆ ಎತ್ತು ಸಾರಲು ಇದೊಂದು ನಾಟಕವನ್ನು ಹೂಡಿದ. ತಾನು ಸರ್ವದಾ ಭಕ್ತರಿಗಾಗಿಯೇ ಸರ್ವಸ್ವವನ್ನು ತ್ಯಾಗ ಮಾಡಲು, ಅವರ ಕಥೆ ಬೆಳಗಲಿ ಎಂಬುದಾಗಿ ನಾಟಕವಾಡಲು ಸಿದ್ಧ ಎಂದರೆ ಭಕ್ತವತ್ಸಲನಾಗಿರ್ತಕ್ಕಂಥ ಪರಮಾತ್ಮನ ಕರುಣೆಯಲ್ಲಿ ನಡೆದಂಥ ಈ ಮೂರುವರೆ ವಜ್ರ ಎಂಬತಕ್ಕಂಥ ಕಥಾಭಾಗವನ್ನು ನಾವು ಮಂಗಳ ಹಾಡುವ ಮೊದಲು ಈ ಕಥೆಯನ್ನು ಕೇಳಿದವರಿಗೂ, ಇದನ್ನು ಪಠನಗೈದವರಿಗೂ, ಸಮಸ್ತರಿಗೂ ಪರಮಾತ್ಮ ಸಕಲ ವಿಧವಾದ ಸುಖ ಸಂಪದಗಳನ್ನು ಕೊಟ್ಟು ಕಾಪಾಡಲಿ ಎಂಬುದಾಗಿ ದೇವರನ್ನು ಅನನ್ಯ ಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡುತ್ತಾ ಈ ಮೂರುವರೆ ವಜ್ರ ಎಂಬತಕ್ಕಂಥ ಕಥಾಭಾಗಕ್ಕೆ ಮಂಗಳವನ್ನು ಪಾಡೋಣ. ಸಂಕಟ ಹರಣ ನಮ್ಮ ವೆಂಕಟ ರಮಣನಿಗೆ ಮಂಗಳಂ, ಶುಭ ಮಂಗಳಂ. ಸಂಕಟ ಹರಣ ನಮ್ಮ ವೆಂಕಟ ರಮಣನಿಗೆ ಮಂಗಳಂ, ಶುಭ ಮಂಗಳಂ. ಲಕ್ಷದಿಂದಲಿ ಭಕ್ತರ ರಕ್ಷಣೆಯ ಮಾಡುವ ಪಕ್ಷಿ ವಾಹನನಿಗೆ ಮಂಗಳಂ. ಲಕ್ಷದಿಂದಲಿ ಭಕ್ತ ರಕ್ಷಣೆಯ ಮಾಡುವ ಪಕ್ಷಿ ವಾಹನನಿಗೆ ಮಂಗಳಂ. ಕುಕ್ಷಿಯೊಳು ಈರೇಳು ಲೋಕವನ್ನು ರಕ್ಷಿಸುವ, ಕುಕ್ಷಿಯೊಳು ಈರೇಳು ಲೋಕವನ್ನು ರಕ್ಷಿಸುವ ಲಕ್ಷ್ಮೀಕಾಂತನಿಗೆ ಮಂಗಳಂ. ಸಂಕಟ ಹರಣ ನಮ್ಮ ವೆಂಕಟ ರಮಣನಿಗೆ ಮಂಗಳಂ, ಶುಭ ಮಂಗಳಂ. ತಿಂತಕ ತಿಂತಕ ತೋಂ ತೋಂ ತಿಂತಕ ತಕ ತಿಂತಕ ತಿಂತಕ ತೋಂ ತೋಂ.